प्रिय छात्राः संस्कृत कक्षां स्वागतम्। अहम् गणपति हेगड़े संस्कृत अध्यापकः हिमांशु ज्योतिकलापीठ मल्लेश्वरम्। अद्य अहम् नवम कक्षायाः छन्दः इति पाठं बोधयामि। मोदलिगे ओंदु सुभाषितवन्न हेळ्तीनि। विद्या ददाति विनयं विनयाद्याति पात्रतां पात्रत्वा धनं आप्नोति धनात् धर्मः ततस्सुखम्। विद्ये विनयवन्न कलिसुत्तदे। विनयदिंद पात्रत्व ಒಳ್ಳೆಯ ಸ್ಥಾನಮಾನಗಳು ಗೌರವಗಳು ಸೂಕ್ತ ಸರಿಯಾದ ಕೆಲಸಗಳು ಸಿಗುತ್ತವೆ। ಪಾತ್ರತ್ವ ಧನಮಾಪ್ನೋತಿ ಒಳ್ಳೆಯ ಕೆಲಸದಿಂದ ಒಳ್ಳೆಯ ಸ್ಥಾನಮಾನಗಳಿಂದ ಹಣವನ್ನು ನಾವು ಪಡೆಯಬಹುದು ಹಣವನ್ನು ಗಳಿಸಬಹುದು। ಧನಾತ್ ಧರ್ಮಃ ತತಸ್ಸುಖಂ ಹಣದಿಂದ ಧರ್ಮ ಸಾಧನೆ ಮಾಡಬಹುದು ಆಮೇಲೆ ಅದರಿಂದ ನಾವು ಸುಖವನ್ನು ಸಾಧಿಸಬಹುದು। ಇವೆಲ್ಲ ವಿದ್ಯೆಯ ಮಹತ್ವವನ್ನು ಹೇಳುತ್ತೆ ಈ ಶ್ಲೋಕ। ಇವತ್ತು ನಾನು ಛಂದಃ ಎಂಬ ಪಾಠವನ್ನು ಬೋಧಿಸುತ್ತೇನೆ। ಮೊದಲಿಗೆ ಛಂದಃ ಅಂದರೇನು ಎನ್ನುವುದನ್ನು ಹೇಳ್ತೀನಿ। ಕನ್ನಡದಲ್ಲಿ ಛಂದಸ್ಸು ಅಂತ ಕರೀತೀವಿ। ಶ್ಲೋಕೆ ಅಕ್ಷರಾಣಾಂ ಪದಾನಾಂ ಚ ನಿಯತ ವಿನ್ಯಾಸ ರೀತಿಹಿ ಏವ ಛಂದಃ। ಒಂದು ಶ್ಲೋಕವನ್ನು ರಚಿಸುವಾಗ ಅಕ್ಷರಗಳು ಮತ್ತು ಪಾದಗಳು ಅಂದರೆ ಇಷ್ಟು ಅಕ್ಷರಗಳಿರಬೇಕು ಇಷ್ಟು ಸಾಲು ಇರಬೇಕು ಅಂತ ನಿಯತವಾದಂತಹ ನಿರ್ದಿಷ್ಟವಾದಂತಹ ನಿಯಮ ಇರುತ್ತಲ್ವ ಅದನ್ನೇ ನಾವು ಛಂದಸ್ಸು ಅಂತ ಕರೆಯುತ್ತೇವೆ। ಛಂದೋಬದ್ಧವಾಗಿರಬೇಕು ಯಾವಾಗಲೂ ಶ್ಲೋಕ ಒಂದು ಗುರು ಲಘು ಆಮೇಲೆ ಮಾತ್ರೆಗಳು ಇವೆಲ್ಲ ಇಷ್ಟೇ ಇರಬೇಕು ಅಂತ ನಿಯಮ ಇರುತ್ತೆ। ಆ ನಿಯಮವನ್ನು ಹೇಳುವ ಶಾಸ್ತ್ರಕ್ಕೆ ಛಂದಶಾಸ್ತ್ರ ಅಂತ ಹೇಳ್ತೀವಿ। ಶ್ಲೋಕವನ್ನು ರಚಿಸುವಾಗಂತಹ ನಿರ್ದಿಷ್ಟವಾದ ನಿಯತ ವಿನ್ಯಾಸ ರೀತಿ ಅಂದರೆ ನಿರ್ದಿಷ್ಟವಾದ ಆ ಅಕ್ಷರಗಳ ವಿನ್ಯಾಸವನ್ನು ಆ ಲಘುಗುರುಗಳ ವಿನ್ಯಾಸವನ್ನು ಛಂದಸ್ಸು ಅಂತ ಕರೆಯುತ್ತೇವೆ। ಛಂದಶಾಸ್ತ್ರಸ್ಯ ಆದ್ಯ ಪ್ರವರ್ತಕ ಭಗವಾನ್ ಪಿಂಗಲಾಚಾರ್ಯ। ಛಂದಶಾಸ್ತ್ರವನ್ನು ಮೊದಲು ಹೇಳಿದವರು ಅದರ ಬಗ್ಗೆ ಬರೆದವರು ಭಗವಾನ್ ಪಿಂಗಲಾಚಾರ್ಯರು। ಯತ್ರ ನಿಯತಾನಿ ಅಕ್ಷರಾಣಿ ಅವಲಂಬ್ಯ ಶ್ಲೋಕ ವಿರಚ್ಯತೆ ತತ್ರ ಅಕ್ಷರಛಂದಃ ಇತಿ ವ್ಯವಹಾರ ವರ್ತತೆ। ಎಲ್ಲಿ ನಿರ್ದಿಷ್ಟವಾದ ಅಕ್ಷರಗಳನ್ನು ಅವಲಂಬಿಸಿ ಶ್ಲೋಕವು ರಚಿಸಲ್ಪಡುತ್ತದೆಯೋ ಅಲ್ಲಿ ಅಕ್ಷರಛಂದ ಎಂದು ನಾವು ವ್ಯವಹರಿಸುತ್ತೇವೆ। ಅಂದರೆ ಅಕ್ಷರಗಳನ್ನು ಅವಲಂಬಿಸಿ ರಚಿಸಿರುವಂಥದ್ದು ಅಕ್ಷರಛಂದ, ಮಾತ್ರೆಗಳನ್ನು ಅವಲಂಬಿಸಿ ರಚಿಸಿದರೆ ಅದನ್ನು ಮಾತ್ರಾಛಂದ ಅಂತ ಕರೆಯುತ್ತೇವೆ। ಲಘುವಿಗೆ ಒಂದು ಮಾತ್ರ ಅಂತ ಕನ್ಸಿಡರ್ ಮಾಡ್ತೀವಿ, ಗುರುವಿಗೆ ಎರಡು ಮಾತ್ರ ಅಂತ ಕನ್ಸಿಡರ್ ಮಾಡ್ತೀವಿ। ಈ ರೀತಿ ಛಂದಸ್ಸಿನಲ್ಲಿ ಎರಡು ಪ್ರಕಾರ, ಅಕ್ಷರಛಂದ ಮಾತ್ರಾಛಂದ। ಪ್ರತ್ಯೇಕಸ್ಮಿನ್ ಶ್ಲೋಕಪಾದೆ ಲಕ್ಷಣಾನುಗುಣಂ ನಿಯತಾನಿ ಅಕ್ಷರಾಣಿ ಭವಂತಿ। ಪ್ರತಿಯೊಂದು ಶ್ಲೋಕದ ಪಾದದಲ್ಲಿ ಅಂದರೆ ಶ್ಲೋಕದ ಪ್ರತಿಯೊಂದು ಸಾಲಿನಲ್ಲಿ ಲಕ್ಷಣಕ್ಕೆ ಅನುಗುಣವಾಗಿ ಅಂದರೆ ನಿಯಮಕ್ಕನುಗುಣವಾಗಿ ನಿಯತಾನಿ ಅಕ್ಷರಾಣಿ ಭವಂತಿ, ನಿರ್ದಿಷ್ಟವಾದ ಅಕ್ಷರಗಳು ಇರುತ್ತವೆ। ಏತಾನಿ ಹ್ರಸ್ವ ದೀರ್ಘ ಭೇದೇನ ಲಘು ಗುರು ಸಂಜ್ಞಾಂ ಪ್ರಾಪ್ನುವಂತಿ। ಇವುಗಳು ಹ್ರಸ್ವ ಮತ್ತು ದೀರ್ಘ ಭೇದದಿಂದ ಕೆಲವೊಂದು ಲಘು ಕೆಲವೊಂದಕ್ಕೆ ಲಘು ಸಿಂಬಲನ್ನು ಹಾಕ್ತೀವಿ, ಕೆಲವೊಂದಕ್ಕೆ ಗುರು ಸಿಂಬಲನ್ನು ಹಾಕ್ತೀವಿ। ಲಘುವನ್ನು ಈ ರೀತಿ ಬರಿತೀವಿ, ಇದು ಲಘು ಇದು ಗುರು ಈ ರೀತಿ ಚಿಹ್ನೆಯನ್ನು ಹಾಕ್ತೀವಿ। ಇವಾಗ ಯಾವುದಕ್ಕೆ ಲಘು ಚಿಹ್ನೆ ಹಾಕಬೇಕು ಯಾವುದಕ್ಕೆ ಗುರು ಚಿಹ್ನೆ ಹಾಕಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ। ಹ್ರಸ್ವಸ್ವರ ಹ್ರಸ್ವಸ್ವರಯುಕ್ತಂ ವ್ಯಂಜನಂ ಚ ಲಘು ಭವತಿ। ಹ್ರಸ್ವಸ್ವರ ಅಂದರೆ ಸಂಸ್ಕೃತದಲ್ಲಿ ಒಟ್ಟು ಐದು ಹ್ರಸ್ವಸ್ವರಗಳಿವೆ, ಅ ಈ ಉ ಋ ಲೃ ಅಂತ, ಇಲ್ಲಿ ಕೃ ಅಂತ ಕೊಟ್ಟಿದ್ದಾರೆ, ಐದು ಅಕ್ಷರಗಳು ಹ್ರಸ್ವಸ್ವರ ಐದಿದೆ ಸಂಸ್ಕೃತದಲ್ಲಿ, ಅ ಈ ಉ ಋ ಲೃ ಅ ಈ ಉ ಋ ಲೃ ಹ್ರಸ್ವಸ್ವರ ಸಂಸ್ಕೃತ ಭಾಷೆಯಲ್ಲಿ ಐದಿದೆ, ಇವುಗಳಿಗೆ ಲಘು ಚಿಹ್ನೆಯನ್ನು ಹಾಕಬೇಕು ಒಂದು ಶ್ಲೋಕದಲ್ಲಿ ಈ ಅಕ್ಷರಗಳು ಬಂದಾಗ ಲಘು ಚಿಹ್ನೆಯನ್ನು ಹಾಕಬೇಕು. ಆಮೇಲೆ ಹ್ರಸ್ವಸ್ವರಯುಕ್ತಂ ವ್ಯಂಜನಂ ಅಂದರೆ ಈ ಹ್ರಸ್ವಸ್ವರದಿಂದ ಕೂಡಿರುವ ವ್ಯಂಜನಗಳಿಗೆ, ಇವಾಗ ಅ ಅಂದರೆ ಕಗೆ ಅ ಸೇರಿದ್ರೆ ಕ ಆಗುತ್ತೆ,
ಕ ಪ್ಲಸ್ ಇ ಅಂದರೆ ಕಿ ಆಗುತ್ತೆ, ಕ ಪ್ಲಸ್ ಉ ಅಂದರೆ ಕು, ಕ ಪ್ಲಸ್ ರು ಅಂದರೆ ಕೃ, ಕ ಪ್ಲಸ್ ಲೃ ಅಂದರೆ ಕ್ಲೃ. ನೋಡಿ ಇವೆಲ್ಲ ಲಘು ಹ್ರಸ್ವಸ್ವರ ಮತ್ತು ಹ್ರಸ್ವಸ್ವರದಿಂದ ಕೂಡಿರುವ ವ್ಯಂಜನ. ಓನ್ಲಿ ಕ ಅಂತ ಅಲ್ಲ, ಇಲ್ಲಿ ಬೇರೆ ಯಾವುದೇ ಗ ಗಿ ಗು ಗೃ ಗ್ಲೃನು ತಗೊಳ್ಬೋದು, ಚ ಚಿ ಚು ಚೃ ಚಿಲೃವನ್ನು ತಗೊಳ್ಬೋದು. ಯಾವುದೇ ವ್ಯಂಜನ ತಗೊಂಡ್ರೂ ಹ್ರಸ್ವಸ್ವರ ಸೇರಿಕೊಂಡಿದ್ದಾಗ ಅದಕ್ಕೆ ಲಘು ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟ್ ದೀರ್ಘಸ್ವರದಿಂದ ಕೂಡಿರೋದು, ದೀರ್ಘಸ್ವರಯುಕ್ತಂ ವ್ಯಂಜನಂಚ ಗುರುಹು ಭವತಿ. ದೀರ್ಘಸ್ವರ ದೀರ್ಘಸ್ವರಯುಕ್ತಂ ವ್ಯಂಜನಂಚ ಗುರುಹು ಭವತಿ. ದೀರ್ಘಸ್ವರ ಅಂದರೆ ಯಾವುದು? ನಿಮ್ಗೆ ಕಲ್ತಿದ್ದೀರಾ ವರ್ಣಮಾಲೆಯಲ್ಲಿ, ನೀವು ಕಲ್ತಿದ್ದೀರಾ. ಆ ಈ ಊ ರು ಏ ಐ ಓ ಔ. ನೋಡಿ ಇವು ದೀರ್ಘಸ್ವರಗಳು, ಇವುಗಳಿಗೆ ಗುರು ಚಿಹ್ನೆಯನ್ನು ಹಾಕಬೇಕು. ಗುರು ಅಂದರೆ ಈ ರೀತಿ ಮೈನಸ್ ಮಾರ್ಕನ್ನು ಹಾಕಬೇಕು, ಗುರು ಚಿಹ್ನೆ. ಹ್ರಸ್ವಸ್ವ ದೀರ್ಘಸ್ವರ ದೀರ್ಘಸ್ವರಯುಕ್ತಂ ವ್ಯಂಜನಂಚ. ದೀರ್ಘಸ್ವರಯುಕ್ತ ವ್ಯಂಜನ ಅಂದ್ರೇನು? ಇವಾಗ ಕ ಕ ಪ್ಲಸ್ ಆ ಅಂದರೆ ಕ ಅಂತ ಆಗುತ್ತೆ, ಕ ಪ್ಲಸ್ ಇ ಅಂದರೆ ಕಿ, ಕ ಪ್ಲಸ್ ಉ ಅಂದರೆ ಕು, ಕ ಪ್ಲಸ್ ರು ಕೃ, ಆಮೇಲೆ ಕೆ ಕೈ, ಕೋ ಕೌ. ನೋಡಿ ಹ್ರಸ್ವ ದೀರ್ಘಸ್ವರ ಮತ್ತು ದೀರ್ಘಸ್ವರದಿಂದ ಕೂಡಿರೋ ವ್ಯಂಜನ ಇವೆಲ್ಲ ಗುರು. ಗುರು ಅಂದರೆ ಈ ರೀತಿ ಮೈನಸ್ ಮಾರ್ಕನ್ನು ಹಾಕಬೇಕು. ನೋಡಿ ಇವು ದೀರ್ಘ ಗುರು ಯಾವ್ಯಾವಾಗ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇದು ಗುರು ಆಯಿತು. ಇಲ್ಲಿ ಆ ಈ ಓ ಇದೊಂದು ಸ್ವರ ದೀರ್ಘಸ್ವರಗಳನ್ನು ಕೊಟ್ಟು ಪ ಎಕ್ಸಾಂಪಲನ್ನು ತಗೊಂಡಿದ್ದಾರೆ. ಪ ಪಿ ಪು ಪೃ ಪೆ ಪೈ ಪೋ ಪೌ ಅಂತ ತಗೊಂಡಿದ್ದಾರೆ. ನಾನು ಕಕ್ಕೆ ದೀರ್ಘಸ್ವರಗಳನ್ನು ಸೇರಿಸಿದ್ದೀನಿ. ಸೊ ಇವೆಲ್ಲ ಗುರು, ದೀರ್ಘಸ್ವರದಿಂದ ಕೂಡಿರೋ ಸ್ವರನೂ ಗುರು, ದೀರ್ಘಸ್ವರದಿಂದ ಕೂಡಿರೋ ವ್ಯಂಜನಾಸು ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ವಿಸರ್ಗಯುಕ್ತಂ ಅನುಸ್ವಾರಯುಕ್ತಂ ಚ ಅಕ್ಷರಂ ಗುರುಹು ಭವತಿ. ಅನುಸ್ವಾರ ವಿಸರ್ಗಗಳು ಗುರು. ಅದು ಕಂಕಃ ಇರ್ಬೋದು, ಚಂಚಃ ಅಂತ ಅನ್ನೋದು ಇರ್ಬೋದು. ಇವಾಗ ಕಂ ಅನ್ನೋದು ಅನುಸ್ವಾರದಿಂದ ಕೂಡಿದೆಯಲ್ವಾ, ಅದು ಗುರು. ಕಹ ಅಂತ ವಿಸರ್ಗದಿಂದ ಕೂಡಿದೆ, ಅದು ಗುರು. ಅನುಸ್ವಾರ ವಿಸರ್ಗದಿಂದ ಕೂಡಿರೋದು ಗುರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಒಂದು ಶ್ಲೋಕದಲ್ಲಿ ಈ ರೀತಿ ಅನುಸ್ವಾರ ವಿಸರ್ಗ ಬಂದರೆ ಅದಕ್ಕೆ ಗುರು ಚಿಹ್ನೆಯನ್ನು ಹಾಕ್ತೀವಿ. ಆಮೇಲೆ ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ ಅಕ್ಷರಂ ಗುರುಹು ಭವತಿ. ಸಂಯುಕ್ತಾಕ್ಷರಸ್ಯ ಪೂರ್ವಸ್ಥಿತಂ. ನೋಡಿ ಇಲ್ಲಿ ಚಂದ್ರ ಅಂತ ಇದೆಯಲ್ವಾ, ಚಂದ್ರ ಅಂತ ಹೇಳುವಾಗ ಸಂಯು ನೃ ಅಳುವಲ್ಲಿ ನ ದ ಮತ್ತು ರ ಮೂರು ಅಕ್ಷರ ಇದೆ, ಮೂರು ವ್ಯಂಜನ ಇದೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವ್ಯಂಜನ ಸೇರಿಕೊಂಡಿದ್ರೆ ಸಂಯುಕ್ತಾಕ್ಷರ ಅಂತ ಕರೆಯುತ್ತೀವಿ. ಅನೇಕ ವ್ಯಂಜನ ಸಂಯೋಗ ಸಂಯುಕ್ತಾಕ್ಷರಂ ಭವತಿ ಅಂತ ಇದೆ. ಇಂದ್ರ ಹಿಂದಿನ ಅಕ್ಷರ ಚ, ಅದು ಲಘು ಆಗಬೇಕಿತ್ತು, ಆದರೆ ಇಲ್ಲಿ ಗುರು ಯಾಕೆ ಹಾಕಿದ್ವಿ ಅಂದರೆ ಒತ್ತಕ್ಷರದ ಹಿಂದಿನ ಅಕ್ಷರ, ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರ ಯಾವಾಗಲೂ ಗುರು. ಆಮೇಲೆ ಅಸ್ಥಿ ಹೇಳುವಲ್ಲೂ ಅಷ್ಟೇ, ಸ್ಥಿ ಹೇಳುವಲ್ಲಿ ಸಂಯುಕ್ತಾಕ್ಷರ ಇದೆ, ಅದರ ಹಿಂದ್ಗಡೆ ಅಕ್ಷರ ಅ ಅಂತ ಹ್ರಸ್ವಸ್ವರ ಇದ್ದರೂ ಕೂಡ ಗುರು ಅಂತ ಮಾರ್ಕ್ ಹಾಕಿದ್ದೀವಿ. ತಕ್ಷಕಃ ನೋಡಿ ಇಲ್ಲಿ ಕ್ಷ ಅಂತ ಇದೆ, ಕ್ಷ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀವಿ, ಕ್ಷ ಅನ್ನೋದು ಸಂಯುಕ್ತ ಅಕ್ಷರ. ಈ ರೀತಿ ಸಂಯುಕ್ತ ಅಕ್ಷರದ ಹಿಂದಿನ ಅಕ್ಷರ ಗುರು ಅಂತ ಕರೆಯಲ್ಪಡುತ್ತೆ, ಅದಕ್ಕೆ ಗುರು ಚಿಹ್ನೆಯನ್ನು ಹಾಕಬೇಕು. ಆಮೇಲೆ ನೆಕ್ಸ್ಟು ಪಾದಾಂತಸ್ಥಾನೇ ವಿದ್ಯಮಾನಂ ಹ್ರಸ್ವಾಕ್ಷರಂ ಗುರು ಚಿಹ್ನಂ ವಾ ಪ್ರಾಪ್ನೋತಿ. ಪಾದಾಂತಸ್ಥಾನಿ ಈ ಒಂದು ಶ್ಲೋಕದ ಕೊನೆಯ ಅಕ್ಷರ ಗುರು ಚಿಹ್ನೆಯನ್ನು ಪಡೆಯುತ್ತದೆ. ಇವಾಗ ಉದಾಹರಣೆಗೆ ವಿದ್ಯಾ ದದಾತಿ ವಿನಯಂ, ಇಲ್ಲಿ ವಿದ್ಯಾ ಅಂತ ಇದೆ ನೋಡಿ, ದ್ಯಾ ದ್ಯಾ ಅಂದರೆ ಸಂಯುಕ್ತಾಕ್ಷರ, ಅದಿನಿಂದ ಗುರು. ಆಮೇಲೆ ದ್ಯಾ ಅಂತ ಇದೆ, ಆಕಾರ ಅಂತ ಇರೋದು ದೀರ್ಘಸ್ವರ ಸೇರ್ಕೊಂಡಿರೋದ್ರಿಂದ ಗುರು. ಆಮೇಲೆ ದ ಅನ್ನೋದು ಹ್ರಸ್ವಸ್ವರ ಸೇರ್ಕೊಂಡಿದೆ ಲಘು, ದ ಅಂತ ದೀರ್ಘಸ್ವರ ಇದೆ ಗುರು. ಆಮೇಲೆ ತಿ ಅನ್ನೋದು ಹ್ರಸ್ವಸ್ವರ ಸೇರ್ಕೊಂಡಿದೆ ಲಘು. ವಿನಯಂ ವಿ ಅನ್ನ ಹ್ರಸ್ವಸ್ವರ ಇದೆ ಲಘು. ಆಮೇಲೆ ನ ಅಂತ ಹ್ರಸ್ವಸ್ವರ ಇದೆ
ಲಘು ಎಂ ಅಂತ ಇದೆಯಲ್ವಾ, ಇಲ್ಲಿ ಮ ಎಂ ಹೇಳುವಲ್ಲಿ ಅನುಸ್ವಾರ ಇದೆ, ಇಲ್ಲಿ ಮಕಾರ ಹಾಫ್ ಲೆಟರ್ ಇದೆ, ಮಕಾರ ಅರ್ಧಾಕ್ಷರ, ಆದ್ದರಿಂದ ಎರಡನ್ನು ಸೇರಿಸಿ ಈ ರೀತಿ ಹಾಕಬೇಕು. ಇದು ಗುರು. ಈ ರೀತಿ ಸಾಲಿನ ಕೊನೆಯಲ್ಲಿರೋದು ಗುರು. ಲಘು ಇದ್ರೂ ಸಹ ಗುರು ಅಂತ ಕನ್ಸಿಡರ್ ಮಾಡಬೇಕು. ಇವಾಗ ವಕ್ರತುಂಡ ಮಹಾಕಾಯ ಅಂತ ಬರುತ್ತೆ, ಕೋಟಿ ಸೂರ್ಯ ಸಮಪ್ರಭ. ವಕ್ರತುಂಡ ಮಹಾಕಾಯ ಅಂತ ಬಂದಾಗ ಇಲ್ಲಿ ಕೊನೆಯ ಅಕ್ಷರ ಯ ಇದೆಯಲ್ವಾ, ಇದು ಹ್ರಸ್ವಸ್ವರ ಆದರೂ ಗುರು ಚಿಹ್ನೆಯನ್ನು ಹಾಕಬೇಕು. ಪ್ರತಿ ಶ್ಲೋಕದ ಕೊನೆಯ ಅಕ್ಷರ ಗುರು ಅಂತ ನಾವು ಕನ್ಸಿಡರ್ ಮಾಡಬೇಕು. ಅದೇ ಇಲ್ಲಿ ಕೊಟ್ಟಿರೋದು, ಪಾದಾಂತಸ್ಥಾನೇ ವಿದ್ಯಮಾನಂ ಹ್ರಸ್ವ ಅಕ್ಷರಂ ಗುರು ಚಿಹ್ನಂ ಪ್ರಾಪ್ನೋತಿ. ಪ್ರತಿ ಶ್ಲೋಕದ ಕೊನೆಯ, ಪ್ರತಿ ಸಾಲಿನ ಕೊನೆಯ ಅಕ್ಷರ ಹ್ರಸ್ವಸ್ವರ ಇದ್ದರೂ ಕೂಡ ಅದನ್ನು ಗುರು ಎಂದು ನಾವು ಪರಿಗಣಿಸಬೇಕು. ಲಘು ಗುರುಣಾಂ ಅವಸ್ಥಿತಿಯಂ ಅನುಸೃತ್ಯ ಅಷ್ಟಗಣಾಃ ಭವಂತಿ. ಈ ಲಘು ಮತ್ತು ಗುರುಗಳ ಸ್ಥಿತಿಯನ್ನು ಅನುಸರಿಸಿಕೊಂಡು ಎಂಟು ಗಣಗಳು ಇವೆ. ಗಣ ಅಂದರೆ ಗುಂಪು ಅಂತ ಅರ್ಥ, ಸಮೂಹ. ಎಂಟು ಅಕ್ಷರಗಳು, ಎಂಟು ಗಣಗಳಿವೆ ಸಂಸ್ಕೃತ ಛಂದಸ್ಸಿನಲ್ಲಿ. ತ್ರಯಾಣಾಂ ಅಕ್ಷರಾಣಾಂ ಏಕಗಣ ಭವತಿ. ಒಂದು ಗಣದಲ್ಲಿ ಮೂರು ಅಕ್ಷರಗಳು ಇರುತ್ತೆ. ತ್ರಯಾಣಾಂ ಅಕ್ಷರಾಣಾಂ, ಮೂರು ಅಕ್ಷರಗಳ ಏಕಗಣ ಭವತಿ. ಒಂದು ಗಣ ಅಂದರೆ ಮೂರು ಅಕ್ಷರಗಳಿಂದ ಕೂಡಿರುವುದು. ಮೂರು ಅಕ್ಷರಗಳಿಂದ ಕೂಡಿದರೆ ಅದನ್ನು ಒಂದು ಗಣ ಅಂತ ಕರೀತೀವಿ. ಆ ರೀತಿಯ ಎಂಟು ಗಣಗಳು ಸಂಸ್ಕೃತ ಛಂದಸ್ಸಿನಲ್ಲಿ ಇವೆ. ಅಷ್ಟಗಣಾ ಸಂತಿ. ನೋಡಿ, ಇದಿಷ್ಟು ಲಘು ಗುರು ಹಾಕುವಂತಹ ನಿಯಮ. ಇವ ಸ್ಥೂಲವಾಗಿ ಹೇಳೋದಿದ್ರೆ, ಹ್ರಸ್ವಸ್ವರ ಎಲ್ಲ ಲಘು, ಹ್ರಸ್ವಸ್ವರದಿಂದ ಕೂಡಿರೋ ವ್ಯಂಜನ ಎಲ್ಲವೂ ಲಘು. ಆಮೇಲೆ ದೀರ್ಘಸ್ವರಗಳು ಗುರು, ದೀರ್ಘಸ್ವರಗಳಿಂದ ಕೂಡಿರುವಂತಹ ವ್ಯಂಜನಗಳು ಸಹ ಗುರು. ಆಮೇಲೆ ಒಂದು ಶ್ಲೋಕದ ಸಾಲಿನ ಕೊನೆಯಲ್ಲಿ ಇರುವುದು ಗುರು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಅನುಸ್ವಾರ ಮತ್ತು ವಿಸರ್ಗವನ್ನು ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಸಂಯುಕ್ತಾಕ್ಷರದ ಹಿಂದಿನ ಅಕ್ಷರವನ್ನು ಗುರು ಅಂತ ಪರಿಗಣಿಸಬೇಕು. ಇದಿಷ್ಟು ಲಘು ಗುರು ಹಾಕುವಂತಹ ಕ್ರಮ. ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಬಿಟ್ಟಿದ್ದಾರೆ, ಅರ್ಧಾಕ್ಷರ ಇದ್ದಾಗ ಅದರ ಹಿಂದಿನದನ್ನು ಗುರು ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಅಪಟತ್ ಅಂತ ಇರುತ್ತೆ, ಅಪಟತ್ ಒಂದು ಶ್ಲೋಕದ ಕೊನೆಯಲ್ಲಿ ಅಪಟತ್ ಅಂತ ಬಂದರೆ ಇಲ್ಲಿ ಅ ಪ ಟಗೆ ಗುರು ಹಾಕಬೇಕು. ಈ ಹಾಫ್ ಲೆಟರ್ ಇರುತ್ತಲ್ವಾ ಅಪಟತ್ ಅಂತ, ಟಗೆ ಏನು ಹಾಕಬಾರ್ದು, ಹಾಫ್ ಲೆಟರ್ ಹಿಂದಿಂದು ಗುರು ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಆಮೇಲೆ ಎಂಟು ಗಣಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ಅಷ್ಟಗಣಾಹ ಯ ರ ತ ಭ ಜ ಸ ಮ ನ, ಯರತ ಭಜಸ ಮನ ಅಂತ ನೆನ್ಪಿಟ್ಕೊಳ್ಬೇಕು. ನೋಡಿ, ಶ್ಲೋಕ ಇದೆ ಇಲ್ಲಿ, ಯರತ ಭಜತ ಯರತ ಭಜಸ ಮನ, ಯಗಣ ರಗಣ ತಗಣ ಬಗಣ ಜಗಣ ಸಗಣ ಮಗಣ ನಗಣ, ಒಟ್ಟು ಎಂಟಾಯಿತು ನೋಡಿ, ಮೂರು ಮೂರು ಆರು ಎರಡು ಎಂಟು, ಎಂಟು ಗಣಗಳು. ಅದು ಹೇಗೆ ಅಂತ ತಿಳ್ಕೊಳ್ಳೋಣ. ಆದಿಮಧ್ಯಾವಸಾನೇಶು ಯರತ ಯಾಂತಿ ಲಾಘವಂ ಭಜಸ ಗೌರವಂ ಯಾಂತಿ ಮನೌತು ಗುರು ಲಾಘವಂ. ನೋಡಿ, ಆದಿಮಧ್ಯ ಅವಸಾನೇಶು, ಆದಿ ಅಂದ್ರೇನು, ಸ್ಟಾರ್ಟಿಂಗಲ್ಲಿ, ಮಧ್ಯ ಅಂದರೆ ಮಿಡ್ಲಲ್ಲಿ, ಅವಸಾನ ಅಂದರೆ ಎಂಡಲ್ಲಿ ಕೊನೆಯಲ್ಲಿ. ಯ ಲಘು ಇದ್ದರೆ ಯರತ ಗಣ ಬರುತ್ತೆ. ಇವಾಗ ಆದಿಯಲ್ಲಿ ಲಘು ಇದ್ದರೆ, ನೋಡಿ ಆದಿಯಲ್ಲಿ ಲಘು ಅಂದ್ರೇನು, ಈ ರೀತಿ, ಈ ರೀತಿ ಬಂದರೆ ಅದು ಯಗಣ. ಮಧ್ಯದಲ್ಲಿ ಲಘು ಬಂದರೆ ಇದು ರಗಣ. ಆಮೇಲೆ ಕೊನೆಯಲ್ಲಿ ಲಘು ಬಂದರೆ ತಗಣ, ಇದು ಯರತ. ಯಗಣ ರಗಣ ತಗಣ ನೋಡಿ. ಆಮೇಲೆ ಭಜಸ ಗೌರವಂ ಯಾಂತಿ, ಭಜಸ ಗಣ ಅಂದರೆ ಏನು, ಭಜಸ ಹೇಗೆ ಕಂಡುಹಿಡಿಯೋದು ಅಂದರೆ ಗುರು ಇರಬೇಕು. ಆದಿಯಲ್ಲಿ ಗುರು ಇದ್ದರೆ ಬಗಣ, ಮಧ್ಯದಲ್ಲಿ ಗುರು ಇದ್ದರೆ ಜಗಣ, ಕೊನೆಯಲ್ಲಿ ಗುರು ಇದ್ದರೆ, ಕೊನೆಯಲ್ಲಿ ಗುರು ಇದ್ದರೆ ಸಗಣ. ಈ ರೀತಿ ಆದಿ ಮಧ್ಯ ಅವಸಾನ, ಆದಿ ಅಂದರೆ ಸ್ಟಾರ್ಟಿಂಗಲ್ಲಿ ಲಘು ಇದ್ದಾಗ ಉಳಿದಿರೋದೆರಡು ಗುರು ಇರುತ್ತಲ್ವ, ಅದು ಯಗಣ. ಮಧ್ಯದಲ್ಲಿ ಲಘು ಇದ್ದರೆ ಆ ಕಡೆ ಈ ಕಡೆ ಗುರು ಇದ್ದರೆ ರಗಣ. ಆಮೇಲೆ
ಒಂದು ಕೊನೆಯಲ್ಲಿ ಲಘು ಇದ್ದರೆ, ಅಂದರೆ ಫಸ್ಟ್ ಎರಡು ಗುರು ಇದ್ದು ಕೊನೆಯಲ್ಲಿ ಲಘು ಇದ್ದರೆ ತಗಣ, ಆದಿ ಮಧ್ಯ ಅವಸಾನ ಆರ್ಯರ ತಗಣಗಳು ಕ್ರಮವಾಗಿ. ಅದೇ ರೀತಿ ಆದಿಯಲ್ಲಿ ಗುರು ಇದ್ದರೆ ಬಗಣ, ಮಧ್ಯದಲ್ಲಿ ಗುರು ಇದ್ದರೆ ಜಗಣ, ಕೊನೆಯಲ್ಲಿ ಗುರು ಇದ್ದರೆ ಸಗಣ. ಯರಥ ಭಜಸ ಆರು ಗಣಗಳಾದವು. ಆಮೇಲೆ ಮನ ಅಂತ ಇದೆಯಲ್ವಾ, ಮನ ಅಂದರೆ ಹೇಗೆ, ಮನ ಅಂದರೆ ಇಲ್ಲಿ ನೋಡಿ, ಮನವುತು ಗುರುಲಾಘವಂ, ಗುರು ಮೂರಿದ್ರೆ ಮಗಣ, ಇದು ಮಗಣ, ಲಘು ಮೂರಿದ್ರೆ ನಗಣ. ಗುರು ಮೂರಿದ್ದಾಗ ಮಗಣ ಅಂತ ಕರಿತೀವಿ, ಲಘು ಮೂರಿದ್ದಾಗ ನಗಣ ಅಂತ ಕರಿತೀವಿ. ಈ ರೀತಿ ಮೂರು ಅಕ್ಷರಗಳಿಗೆ ಒಂದೊಂದು ಗಣ, ಆ ಅಕ್ಷರಗಳಿಗೆ ಲಘು ಗುರು ಹಾಕಿದಾಗ ಈ ರೀತಿ ವಿನ್ಯಾಸ ಬಂದರೆ ಅದನ್ನು ಮಗಣ ಅಂತ ಕರಿತೀವಿ. ಈ ರೀತಿ ಮೂರು ಲಘು ಅಂತ ವಿನ್ಯಾಸ ಬಂದರೆ ನಗಣ ಅಂತ ಹೆಸರು ಕೊಡಬೇಕು. ಆಮೇಲೆ ಈ ರೀತಿ ಆದಿಯಲ್ಲಿ ಲಘು, ಮಧ್ಯದಲ್ಲಿ ಲಘು, ಕೊನೆಯಲ್ಲಿ ಲಘು ಬಂದರೆ ಯರಥ ಗಣಗಳು. ಆದಿಯಲ್ಲಿ ಗುರು, ಮಧ್ಯದಲ್ಲಿ ಗುರು, ಆದಿಯಲ್ಲಿ ಗುರು, ಮಧ್ಯದಲ್ಲಿ ಗುರು, ಕೊನೆಯಲ್ಲಿ ಗುರು ಇದ್ದಾಗ ಬಗಣ ಜಗಣ ಸಗಣ. ಈ ರೀತಿ ವಿನ್ಯಾಸ ಬಂದರೆ, ಅಂದರೆ ಆ ಮೂರು ಅಕ್ಷರಗಳಿಗೆ ಲಘು ಗುರು ಹಾಕಿದಾಗ ಈ ರೀತಿ ವಿನ್ಯಾಸಗಳು ಬಂದಾಗ ಆಗುತ್ತೆ. ಅದು ಶ್ಲೋಕವಾಡುವಾಗ ಹೇಳ್ತೀನಿ ನೋಡಿ, ಇದು ಈ ಶ್ಲೋಕದ ಅರ್ಥ. ಆದಿ ಮಧ್ಯ ಅವಸಾನೇಶು ಯರತಾಯಾಂತಿ ರಾಘವಂ, ಲಘು ಆದಿಯಲ್ಲಿ ಬಂದರೆ ಯಗಣ, ಲಘು ಮಧ್ಯದಲ್ಲಿ ಬಂದರೆ ರಗಣ, ಲಘು ಅವಸಾನ ಅಂದರೆ ಕೊನೆಯಲ್ಲಿ ಎಂಡಲ್ಲಿ ಬಂದರೆ ತಗಣ, ಯರ ತಗಣ ಆಯಿತು. ಅದೇ ರೀತಿ ಗುರು ಮಧ್ಯ ಆದಿಯಲ್ಲಿ ಬಂದರೆ ಬಗಣ, ಗುರು ಮಿಡ್ಲಲ್ಲಿ ಬಂದರೆ ಮಧ್ಯದಲ್ಲಿ ಬಂದರೆ ಜಗಣ, ಗುರು ಕೊನೆಯಲ್ಲಿ ಬಂದರೆ ಸಗಣ. ಆಮೇಲೆ ಮನವುತು ಗುರು ನಾಗವಂ ಅಂದರೆ ಮಗಣ ಅಂದರೆ ಗುರು ಮೂರಿರೋದು, ನಗಣ ಅಂದರೆ ಲಘು ಮೂರು ಇರೋದು. ಈ ರೀತಿ ಎಂಟು ಗಣಗಳು. ಅದನ್ನೇ ಇನ್ನೂ ಸುಲಭವಾಗಿ ಯಮಾತಾರಾಜ ಬಾನಸಲಗಂ ಅಂತ ಕೊಟ್ಟಿದ್ದಾರೆ. ಅದು ನೆನಪಿಟ್ಕೊಳ್ಳೋದಕ್ಕೆ ಸುಲಭ. ಯಮಾತ ರಾಜ ಬಾನ ಸಲಗಂ ನೋಡಿ, ಇಲ್ಲಿ ಎಲ್ಲ ಗಣಗಳ ಹೆಸರನ್ನು ನಾವು ನೋಡ್ಬೋದು. ಯಮಾತ ಯಗಣ ಇದೆ, ಮಗಣ ಇದೆ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ, ಎಂಟು ಗಣದ ಹೆಸರನ್ನು ಕೊಟ್ಟಿದ್ದಾರೆ. ಇಷ್ಟು ನೆನಪಿಟ್ಕೊಂಡಾಯಿತು. ಇದಕ್ಕೆ ಲಘು ಗುರು ಹಾಕೋಣ. ಇವಾಗ ಯ ಇದು ಲಘು, ಯಾಕೆಂದರೆ ಹ್ರಸ್ವಸ್ವರ ಸೇರಿಕೊಂಡಿದೆ. ಮಾ ಗುರು ದೀರ್ಘಸ್ವರ ಸೇರಿಕೊಂಡಿದೆ, ತಾ ದೀರ್ಘಸ್ವರ ಸೇರಿಕೊಂಡಿದೆ, ರಾಮ್ ದೀರ್ಘಸ್ವರ ಸೇರಿಕೊಂಡಿದೆ, ಜ ಹ್ರಸ್ವಸ್ವರ, ಬಾ ದೀರ್ಘಸ್ವರ, ನ ಹ್ರಸ್ವಸ್ವರ, ಸ ಹ್ರಸ್ವಸ್ವರ, ಲ ಹ್ರಸ್ವಸ್ವರ, ಗಮ್ ಮೇಳವಲ್ಲಿ ಅನುಸ್ವರ ಇದೆ ಗುರು. ನೋಡಿ ಈ ರೀತಿ ಯಮಾತಾ ರಾಜ ಬಾನಸರಗೇ ಲಘು ಗುರುವನ್ನು ಈ ರೀತಿ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಏನು, ಇವಾಗ ಮೂರೇ ಅಕ್ಷರಗಳನ್ನು ತಗೊಳ್ಬೇಕು. ಯಮಾತ ಫಸ್ಟು, ಯಮಾತ ತಗೊಳ್ತೀನಿ. ಯ ಮಾತ ಯ ಮಾತ ಇದು ಯಗಣ. ನೋಡಿ ಯಮಾತ ಅಂದ್ರೆ ಏನು, ಆದಿ ಲಘು ಯಗಣ ಬಂತು. ಆಮೇಲೆ ಒಂದು ಅಕ್ಷರ ಬಿಟ್ಟು ನೆಕ್ಸ್ಟ್ ಮೂರು ಅಕ್ಷರಗಳನ್ನು ತಗೊಳ್ಬೇಕು. ಮಾತಾರ ಮಾತಾರ ಇದು ಗುರು ಗುರು ಗುರು, ಯಾಕೆಂದರೆ ದೀರ್ಘ ಇದೆ. ಆಮೇಲೆ ಮಗಣ ನೋಡಿ, ಅದರ ಸ್ಟಾರ್ಟಿಂಗ್ ಅಕ್ಷರನೇ ಅದರ ಹೆಸರು ಇರುತ್ತೆ, ಗಣದ ಹೆಸರು. ಇಲ್ಲಿ ಯಗಣ, ಇಲ್ಲಿ ಮಗಣ. ಮಗಣ ಅಂದರೆ ಸರ್ವ ಗುರು, ಇದಕ್ಕೆ ಆದಿಗುರು ಅಂತ ಹೆಸರು. ಆದಿಗುರು, ಆದಿಗುರು ಯಾವುದು ಕೇಳಿದ್ರೆ ಯಗಣ ಅಂತ ಬರೀಬೇಕು. ಮಧ್ಯ ಇಲ್ಲಿ ಸರ್ವ ಗುರು ಅಂದರೆ ಮಗಣ, ಸರ್ವ ಗುರು. ಆಮೇಲೆ ಮಾತಾರ ಆಯ್ತಲ್ವಾ, ಈ ಅಕ್ಷರ ಒಂದು ಮತ್ತೊಂದು ಅಕ್ಷರ ಬಿಟ್ಟು ತಾರಾಜ ತಾ ರಾ ಜ ಅಂತ ತಗೊಳ್ಳಿ. ತಾ ಆಕಾರ ಅಂತ ಇದೆ, ಆಕಾರ ಅಂತ ಇದೆ, ಜ ಹ್ರಸ್ವ ಇದೆ, ಇದು ತಗಣ. ತಗಣ ಅಂದರೆ ಅಂತ್ಯ ಲಘು ನೋಡಿ, ಕೊನೆಯಲ್ಲಿ ಲಘು ಇದೆಯಲ್ವಾ, ಅದಕ್ಕೆ ಅಂತ್ಯ ಲಘು ಅಂತ ಕರಿತೀವಿ, ಅಂತ್ಯ ಲಘು. ಆಮೇಲೆ ತಾ ರಾಜ ಆದಮೇಲೆ ತಾ ಬಿಡಿ, ರಾಜ ಬಾ ರಾಜ ಬಾ. ಇಲ್ಲಿ ಮಧ್ಯ ನೋಡಿ, ರಗಣ ಮಧ್ಯ ಲಘು. ಮಧ್ಯ ಲಘು ಅಂದ್ರೆ ಏನು, ಮಿಡ್ಲಲ್ಲಿ ಲಘು ಇರುತ್ತೆ, ಆ ಕಡೆ ಈ ಕಡೆ ಗುರು ಇದೆ ಅಂತ ಅರ್ಥ. ಮಧ್ಯ ಲಘು ಇದು ನಾಲ್ಕು ಗಣ ಆಯ್ತು, ಈಗ ಯ ಮ ತ ರ ಆಯ್ತು. ಆಮೇಲೆ ನೆಕ್ಸ್ಟ್ ಜ ಬಾನ ಜ ಬಾನ
ಜ ಲಘು ಯಾಕೆಂದರೆ ಹ್ರಸ್ವ ಸ್ವರ ಇದೆ, ದೀರ್ಘ ಸ್ವರ ಇದೆ, ಹ್ರಸ್ವ ಸ್ವರ ಸೇರಿಕೊಂಡಿದೆ, ಹಾಗಾಗಿ ಇದ್ರ ಸ್ಟಾರ್ಟಿಂಗ್ ಲೆಟ್ರು ಜ ಅಲ್ವಾ, ಜಗಣ. ಇನ್ನೊಂದು ಹೆಸರು ಮಧ್ಯಗುರು, ಮಧ್ಯಗುರು ಅಂದರೆ ಜಗಣ. ಆಮೇಲೆ ಬಾನ್ ಬಾ ಜ ಬಿಟ್ಬಿಡಿ, ಬಾನಸ, ಬಾನ ಸ, ಬಾ ದೀರ್ಘ ಇದೆ, ಗುರು ಇದು ಹ್ರಸ್ವ ಸ್ವರ ಇದೆ, ಹ್ರಸ್ವ ಸ್ವರ ಇದೆ. ಆದಿ ಗುರು ಬಗಣ, ಆದಿ ಗುರು ಬಗಣಕ್ಕೆ ಇನ್ನೊಂದು ಹೆಸರು ಆದಿ ಗುರು. ಆದಿ ಗುರು ಅಂದರೆ ಸ್ಟಾರ್ಟಿಂಗಲ್ಲಿ ಗುರು ಇದೆ ಎರಡು. ಆಮೇಲೆ ಬಾ ಬಿಟ್ಬಿಡಿ, ನ ಸ ಲ, ನ ಸ ಲ. ಇಲ್ಲಿ ಮೂರು ಮೂರಕ್ಕೂ ಇಲ್ಲೂ ಹ್ರಸ್ವ ಸ್ವರ, ಇಲ್ಲೂ ಹ್ರಸ್ವ ಸ್ವರ ಸೇರ್ಕೊಂಡಿದೆ, ಇಲ್ಲೂ ಹ್ರಸ್ವ ಸ್ವರ, ಹಾಗಾಗಿ ಮೂರು ಲಘು ಆಯಿತು. ನಗಣ, ನಗಣ ಅಂದರೆ ಸರ್ವ ಲಘು, ಸರ್ವ ಲಘು. ಮೂರು ಸಹ ಮೂರು ಸಹ ಲಘು ಇರೋದರಿಂದ ಸರ್ವ ಲಘು ಅಂತ ಹೆಸರು. ಆಮೇಲೆ ಸಲಗಂ, ಸಲಗಂ, ಸ ಲ ಗಮ್, ಗಮ್ ಯಾಕೆಂದ್ರೆ ಇಲ್ಲಿ ಅನುಸ್ವಾರ ಸೇರ್ಕೊಂಡಿದೆ, ಹಾಗಾಗಿ ಗುರು. ಇದು ಸಗಣ. ಸಗಣ ಅಂದ್ರೇನು? ಅಂತ್ಯ ಗುರು, ಅಂತ್ಯ ಗುರು. ನೋಡಿ ಇದಿಷ್ಟು ಎಂಟು ಗಣಗಳ ವಿನ್ಯಾಸವನ್ನು ಹೇಳುತ್ತೆ ಇದು ಯಮಾತಾರಾಜ ಬಾನಸಲಗಂ. ಸುಲಭವಾಗಿ ಎಂಟು ಗಣಗಳ ಹೆಸರನ್ನು ತಿಳ್ಕೊಳ್ಬೋದು. ಅದನ್ನು ಮೂರ್ಮೂರು ಅಕ್ಷರಗಳಿಗೆ ನಾವು ಡಿವೈಡ್ ಮಾಡಿದಾಗ ಅದರ ವಿನ್ಯಾಸ ಕ್ರಮವೂ ಸಹ ಗೊತ್ತಾಗುತ್ತೆ. ಆದಿ ಗುರು ಯಾವುದು, ಮಧ್ಯ ಗುರು ಯಾವುದು, ಆದಿ ಲಘು ಯಾವುದು, ಸರ್ವ ಗುರು ಯಾವುದು, ಸರ್ವ ಲಘು ಯಾವುದು, ಎಲ್ಲವನ್ನು ಸಹ ಈ ಯಮಾತಾರಾಜ ಬಾನಸಲಗಂ ಅನ್ನೋ ಸೂತ್ರದಿಂದ ತಿಳ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕನ್ನಡದಲ್ಲೂ ಸಹ ಹೇಳ್ತೀವಿ, ಗುರು ಲಘು ಮೂರಿರೆ ಮನಗಣ, ಗುರು ಲಘು ಮೊದಲರಿ ಬರಲು ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂತ. ಮನ ಭಯ ಜರ ಸತ ಅಂತ ನೆನಪಿಟ್ಕೊಳ್ಳೋದು ಸುಲಭ. ಅದು ಸಹ ಕನ್ನಡ ಭಾಷೆಯಲ್ಲಿ ಇದೆ. ಇದಿಷ್ಟು ಗಣಗಳ ಪರಿಚಯ. ಲಘು ಗುರು ಹಾಕೋದು ಹೇಗೆ, ಆಮೇಲೆ ಎಂಟು ಗಣಗಳ ಹೆಸರನ್ನು ಬರೆಯೋದು ಹೇಗೆ ಅಂತ ತಾವು ತಿಳ್ಕೊಂಡ್ರಿ. ಇವಾಗ ಅದನ್ನು ಇಲ್ಲೂ ಸಹ ಕೊಟ್ಟಿದ್ದಾರೆ. ನಾನು ಇವಾಗ ಬೋರ್ಡ್ನ ಮೇಲೆ ಬರೆದಿದ್ದೀನಲ್ವಾ, ಅದನ್ನು ಇಲ್ಲೂ ಸಹ ಕೊಟ್ಟಿದ್ದಾರೆ. ಅದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಯಮಾತ ಅಂದರೆ ಯಗಣ, ಅದಕ್ಕೆ ಯಶೋಧ ಅಂತ ಕೊಟ್ಟಿದ್ದಾರೆ. ಮಾತಾರ ಅಂದರೆ ಮಗಣ, ಅದರ ಮೂರು ಅಕ್ಷರಗಳ ಆ ಸ್ಟಾರ್ಟಿಂಗಲ್ಲಿ ಯಾವ ಅಕ್ಷರ ಇರುತ್ತೋ ಅದೇ ಗಣ, ರಾಮೇಭ್ಯಃ. ಆಮೇಲೆ ತಾರಾಜ ಹೇಳೋದಕ್ಕೆ ತಗಣಕ್ಕೆ ಜಾನಾತಿ ಅಂತ ಕೊಟ್ಟಿದ್ದಾರೆ. ರಾಜಬ ಭಾರತಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಜಬಾನಗೆ ದದಾತಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ವಿನ್ಯಾಸ ಕ್ರಮವನ್ನು ಕೊಟ್ಟಿದ್ದಾರೆ. ಬಾನಸ ರಾಜತಿ, ನಸಲ ಭವತಿ, ಸಲಗಂ ಸಗಣಕ್ಕೆ ವಿಧೀನ ಅಂತ ಕೊಟ್ಟಿದ್ದಾರೆ. ಆಮೇಲೆ ಯರಾತ ಬಜಸ ಮನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪುನಃ ಶ್ಲೋಕವನ್ನು ಶ್ಲೋಕದಲ್ಲಿರೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದಿ ಲಘು ಅಂದರೆ ಯಗಣ, ಅದು ಹೇಗೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಆದಿಯಲ್ಲಿ ಲಘು ಇರುತ್ತೆ, ಸ್ಟಾರ್ಟಿಂಗಲ್ಲಿ ಎರಡು ಗುರು ಇರುತ್ತೆ, ಅದು ಯಗಣ. ಮಧ್ಯ ಲಘು ಅಂದರೆ ಮಧ್ಯದಲ್ಲಿ ಲಘು ಇರುತ್ತೆ, ಆ ಕಡೆ ಈ ಕಡೆ ಗುರು ಇರುತ್ತೆ, ಅದು ರಗಣ. ಅಂತ್ಯ ಲಘು ಕೊನೆಯಲ್ಲಿ ಲಘು ಇರುತ್ತೆ, ಫಸ್ಟ್ ಎರಡು ಗುರು ಇರುತ್ತೆ, ಅದು ತಗಣ. ಅದೇ ರೀತಿ ಬಜಸ ಗಣಗಳು, ಆದಿಯಲ್ಲಿ ಗುರು ಇದ್ದರೆ ನೋಡಿ, ಆದಿಯಲ್ಲಿ ಸ್ಟಾರ್ಟಿಂಗಲ್ಲಿ ಗುರು ಇದೆ, ಎರಡು ಲಘು ಇದೆ, ಬಗಣ. ಮಧ್ಯ ಗುರು ನೋಡಿ, ಮಧ್ಯದಲ್ಲಿ ಗುರು ಇದೆ, ಆ ಕಡೆ ಈ ಕಡೆ ಲಘು ಇದೆ, ಜಗಣ. ಅಂತ್ಯ ಗುರು ಕೊನೆಯಲ್ಲಿ ಗುರು ಇದೆ, ಫಸ್ಟ್ ಎರಡು ಲಘು ಇದೆ, ಸಗಣ. ಮನಗಣವು ಮಗಣ ನಗಣ ಹೇಗೆ ಅಂದರೆ, ಮಗಣ ಅಂದರೆ ಸರ್ವ ಗುರು, ಮೂರು ಗುರು ಇರುತ್ತೆ, ಸರ್ವ ಲಘು ಮೂರು ಲಘು ಇದ್ದರೆ ಅದನ್ನು ನಗಣ ಅಂತ ಕರಿತೀವಿ. ಇದಿಷ್ಟು ಲಘು ಗುರು ಹಾಕುವಂತಹ ವಿಧಾನ ಹಾಗೂ ಎಂಟು ಗಣಗಳ ಬಗ್ಗೆ ಈ ರೀತಿ ನಾವು ವಿವರಿಸ್ತೀವಿ. ಆಮೇಲೆ ಅನುಷ್ಟುಪ್ ಛಂದ. ಇವಾಗ ಅನುಷ್ಟುಪ್ ಛಂದ ಹೋಗೋದಕ್ಕಿಂತ ಮುಂಚೆ ನಾನು ಒಂದು ಶ್ಲೋಕಕ್ಕೆ ಲಘು ಗುರು ಹಾಕಿ ಗಣದ ಹೆಸರನ್ನು ಬರೀತೀನಿ. ನಚೂರ ಹಾರ್ಯಂ ನಚ ರಾಜಹಾರ್ಯಂ ನ ಭ್ರಾತೃವಾಜ್ಯಂ ನಚ ಭಾರಕಾರಿ. ಇದು ಬೋರ್ಡ್ ಚಿಕ್ಕದಿರೋದ್ರಿಂದ ಎರಡು ಸಾಲಿಗೆ ಹಾಕ್ತಾ ಇದ್ದೀನಿ. ನಚೋರಹಾರ್ಯಂ, ನ ಅನ್ನೋದು ಹ್ರಸ್ವ ಸ್ವರ ಸೇರಿಕೊಂಡಿದೆ, ಲಘು ಚಿಹ್ನೆ ಹಾಕಬೇಕು. ಚೋರಹಾರ್ಯಂ, ಚೋ ಗುರು, ಓಕಾರ ಸೇರಿದೆ ಹಾಗಾಗಿ ಗುರು, ದೀರ್ಘ ಸ್ವರ ಸೇರಿಕೊಂಡಿದೆ, ರ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಹ
ಹಾ ದೀರ್ಘ ಸ್ವರ ಸೇರ್ಕೊಂಡಿದೆ ಆರ್ಯಂ ಇಲ್ಲಿ ಅನುಸ್ವಾರ ಇದೆ ಗುರು ನ ಲಘು ಹ್ರಸ್ವ ಸ್ವರ ಚ ಲಘು ರಾ ಗುರು ಜ ಲಘು ಯಾಕೆಂದರೆ ಹ್ರಸ್ವ ಸ್ವರ ಸೇರ್ಕೊಂಡಿದೆ ಆ ದೀರ್ಘ ಸ್ವರ ಎಂ ಹೇಳುವಲ್ಲಿ ಸಾಲಿನ ಕೊನೆಯದು ಮತ್ತೆ ಎಂ ಅಂತ ಇಲ್ಲಿ ಅನುಸ್ವಾರ ಇದೆ ಹಾಗಾಗಿ ಗುರು ಇದನ್ನು ಫಸ್ಟು ನಾವು ಮೂರು ಅಕ್ಷರಗಳಿಗೆ ಈ ರೀತಿ ಡಿವೈಡ್ ಮಾಡ್ಕೋಬೇಕು ಮೂರು ಅಕ್ಷರಗಳಿಗೆ ಒಂದು ಗಣ ಅಲ್ವಾ ಈ ರೀತಿ ಮಾಡಿಕೊಂಡು ಲಘು ಗುರು ಹಾಕಬೇಕು ಇವಾಗ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಲಘು ಇದೆ ಎಂಡಲ್ಲೂ ಲಘು ಇದೆ ಮಧ್ಯದಲ್ಲಿ ಗುರು ಇದೆ ಮಧ್ಯ ಗುರು ಅಂದರೆ ಯಾವುದು ಜಗಣ ಇಲ್ಲಿ ಕೊನೆಯಲ್ಲಿ ಅಂತ್ಯ ಲಘು ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ತಗಣ ಇದು ಆಮೇಲೆ ಇದು ಇಲ್ಲಿ ಮೂರು ಅಕ್ಷರ ಇಲ್ಲಿ ಓಕೆ ಇದು ಜಗಣ ಮಧ್ಯದಲ್ಲಿ ಗುರು ಇದೆ ಆಮೇಲೆ ನ ಹ್ರಸ್ವ ಸ್ವರ ಸೇರಿಕೊಂಡಿದೆ ಲಘು ಬ್ರಾ ದೀರ್ಘ ಸ್ವರ ಇದೆ ತೃ ಹ್ರಸ್ವ ಸ್ವರ ಸೇರಿಕೊಂಡಿದೆ ಬಾ ದೀರ್ಘ ಜಂ ಜಂ ಹೇಳುವಲ್ಲಿ ಅನುಸ್ವರ ಇದೆ ಇಲ್ಲೂ ಅಷ್ಟೇ ನ ಹ್ರಸ್ವ ಸ್ವರ ಚ ಹ್ರಸ್ವ ಸ್ವರ ಭಾ ದೀರ್ಘ ಸ್ವರ ರ ಹ್ರಸ್ವಸ್ವರ ಕಾರಿ ಇದು ಕಾರಿ ಅಂತ ಕಾ ದೀರ್ಘ ಇದೆ ಇದು ಕೊನೆಯದು ಈ ಅಂತ ದೀರ್ಘ ಇದೆ ಮತ್ತು ಸಾಲನ ಕೊನೆಯದು ಇದು ಗುರು ಇದು ಏನು ಮಧ್ಯದಲ್ಲಿ ಗುರು ಇದೆ ಹಾಗಾಗಿ ಜಗಣ ಇದು ಕೊನೆಯಲ್ಲಿ ಲಘು ಇರೋದ್ರಿಂದ ತಗಣ ಇದು ಜಗಣ ಆಮೇಲೆ ಕೊನೆಯಲ್ಲಿ ಇಲ್ಲಿ ಗುರು ಗುರು ಅಂತ ಬರಿಬೇಕು ಗುರು ಗುರು ಇಲ್ಲೂ ಅಷ್ಟೇ ಗುರು ಗುರು ಎರಡೇ ಅಕ್ಷರ ಇರೋದ್ರಿಂದ ಅದು ಸಪರೇಟ್ ಗಣ ಆಗಲ್ಲ ಇಲ್ಲಿ ಮತ್ತು ಇಲ್ಲಿ ಈ ರೀತಿ ಇಲ್ಲಿ ಈಗ ಗಣದ ಹೆಸರನ್ನೇ ಬರೆಯೋದಕ್ಕೆ ನೀವು ಯಮಾತ ರಾಜ ಬಾಣಸಲಗನ್ನ ಯೂಸ್ ಮಾಡ್ಬೋದು ನೋಡಿ ಈ ಥರ ಯಮಾತ ರಾಜ ಬಾಣಸಲಗಂ ನೋಡಿ ಇದನ್ನು ಬರ್ಕೊಂಡ್ರೆ ನೀವು ಸೈಡಲ್ಲಿ ಯಮಾತ ರಾಜ ಬಾಣ ಸ ಲ ಗಮ್ ಇಲ್ಲಿ ಸೈಡಲ್ಲಿ ಬರ್ಕೊಂಡು ಇವಾಗ ಲಘು ಗುರು ಲಘು ಇದೆಯಲ್ವಾ ಇಲ್ಲಿ ಲಘು ಲಘು ಗುರು ಲಘು ಇಲ್ಲಿದೆ ಅದರ ಸ್ಟಾರ್ಟಿಂಗ್ ಲೆಟ್ರು ಜ ಹಾಗಾಗಿ ಜಗಣ ಆಮೇಲೆ ಇಲ್ಲಿ ಗುರು ಗುರು ಲಘು ಇದೆ ನೋಡಿ ಗುರು ಗುರು ಲಘು ಇದರ ವಿನ್ಯಾಸವನ್ನು ನೋಡಬೇಕು ಇದೇ ರೀತಿ ಎಲ್ಲಿದೆ ಅಂತ ಇಲ್ಲಿ ನೋಡಬೇಕು ಆಮೇಲೆ ಅದರ ಸ್ಟಾರ್ಟಿಂಗ್ ಲೆಟ್ರು ತಗಣ ಬಂತು ಅದೇ ರೀತಿ ಇಲ್ಲಿ ಜಗಣ ಮತ್ತು ಪುನಃ ರಿಪೀಟ್ ಆಗಿದೆ ಇಲ್ಲಿ ನೋಡಿ ಈ ಥರ ಇದೆಯಲ್ವಾ ಅದು ಸ್ಟಾರ್ಟಿಂಗ್ ಲೆಟ್ರು ಜಗಣ ನೋಡಿ ಈ ತೀರೆ ಜ ತ ಜ ಗುರುದ್ವಯ ಜ ತ ಜ ಗುರುದ್ವಯ ಈ ರೀತಿ ಇನ್ನೂ ಎರಡು ಲೈನ್ ಇದೆ ಇಲ್ಲಿ ಬೋರ್ಡ್ ಚಿಕ್ಕದಾದ್ರಿಂದ ನಾನು ಬರೋದಿಲ್ಲ ಈ ಯಮಾತ ರಾಜ ಬಾನಸರಗಂ ನೋಡಿಬಿಟ್ಟು ನೀವು ಗಣದ ಹೆಸರನ್ನು ಬರೀಬೋದು ಇಲ್ಲಾಂದರೆ ಯರತ ಭಜಸ ಮನ ಅದನ್ನು ನೆನಪಿಟ್ಕೊಂಡು ಕೂಡ ಇಲ್ಲಿ ಬರೀಬೋದು ಗಣದ ಹೆಸರನ್ನು ಬರೀಬೋದು ನೆಕ್ಸ್ಟ್ ಅನುಷ್ಟುಪ್ ಛಂದ ಅಂದರೆ ಈ ವರ್ಷ ನಿಮಗೆ ಅನುಷ್ಟುಪ್ ಮತ್ತು ಇಂದ್ರವಜ್ರ ಎರಡನ್ನು ಕೊಟ್ಟಿದ್ದಾರೆ ಅನುಷ್ಟುಪ್ ಛಂದಸ್ಸಿನ ಲಕ್ಷಣ ಏನು ಅನುಷ್ಟುಪ್ ಅಂತ ತಿಳ್ಕೊಳ್ಳೋದು ಹೇಗೆ ಇವ ನಿಮ್ಗೆ ಲಘು ಗುರು ಹಾಕೋದು ಗೊತ್ತಾಯಿತು ಅಲ್ವಾ ಲಘು ಗುರು ಹೇಗೆ ಹಾಕೋದು ಯಾವ ಅಕ್ಷರಕ್ಕೆ ಲಘು ಯಾವುದಕ್ಕೆ ಗುರು ಅನ್ನೋದು ಗೊತ್ತಾಯಿತು ಆಮೇಲೆ ಗಣಗಳ ಹೆಸರನ್ನು ಬರೆಯೋದು ಹೇಗೆ ಅನ್ನೋದು ಸಹ ಗೊತ್ತಾಯಿತು ಎಷ್ಟು ಗಣಗಳಿವೆ ಅನ್ನೋದು ಸಹ ತಿಳಿಯಿತು ಇವ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಆ ಗಣಗಳಿಗೆ ಲಘು ಗುರು ಹಾಕಿ ಗಣದ ಹೆಸರು ಬರೆದ ಮೇಲೆ ಏನು ಮಾಡಬೇಕು ಯಾವ ಛಂದಸ್ಸು ಅಂತ ಹೆಸರು ಇಡಬೇಕಲ್ವಾ ಆ ಅಲ್ಲಿ ಅನುಷ್ಟುಪ್ ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅನುಷ್ಟುಪ್ ಛಂದಸ್ಸಿನ ಲಕ್ಷಣ ಅಂದರೆ ಅನುಷ್ಟುಪ್ ಅಂತ ಹೇಗೆ ಹೇಳ್ತೀವಿ ನಾವು ಅಂತ ಇದೆ ಅನುಷ್ಟುಪ್ ಪ್ರತಿಪಾದಂ ಅಷ್ಟ ಅಕ್ಷರಾಣಿ ಅನುಷ್ಟುಪ್ ಛಂದಸ್ಸಿನಲ್ಲಿ ಪ್ರತಿಪಾದ ಅಂದರೆ ಪ್ರತಿ ಸಾಲಿನಲ್ಲಿ ಎಂಟು ಅಕ್ಷರಗಳಿರುತ್ತೆ ಅತ್ರ ಚತುರ್ಷ್ವಪಿ ಪಾದೇಶು ಪಂಚಮಂ ಲಘು ಇಲ್ಲಿ ಪ್ರತಿ ಸಾಲಿನ ಐದನೇ ಅಕ್ಷರ ಲಘು ಆಗಿರುತ್ತೆ ಷಷ್ಠಂ ಚ ಗುರುಹು ಪ್ರತಿ ಸಾಲಿನ ಆರನೇ ಅಕ್ಷರ ಗುರು ಪ್ರಥಮ ತೃತೀಯ ಪಾದಯೋ ಸಪ್ತಮಾಕ್ಷರಂ ಗುರುಹು ಮೊದಲ ಮತ್ತು ಮೂರನೆಯ ಸಾಲಿನ ಏಳನೇ ಅಕ್ಷರ ಗುರು ಅಂದರೆ ಫಸ್ಟ್ ಆ್ಯಂಡ್ ಥರ್ಡ್ ಲೈನಲ್ಲಿ ಸೆವೆಂತ್ ಲೆಟರು ಗುರು ಇರುತ್ತೆ ದ್ವಿತೀಯ ಚತುರ್ಥ ಪಾದಯೋಹು ಎರಡು ಮತ್ತು ನಾಲ್ಕನೇ ಸಾಲಿನ ಸಪ್ತಮ ಅಕ್ಷರ ಸೆವೆಂತ್ ಲೆಟರು ಲಘು ಇರುತ್ತೆ ಸೆಕೆಂಡ್ ಆ್ಯಂಡ್ ಫೋರ್ತ್ ಲೈನಲ್ಲಿ ಸೆವೆಂತ್ ಲೆಟರು ಲಘು ಇರುತ್ತೆ ಸಾಮಾನ್ಯತೆಯ ಛಂದಸಿ ಯತ್ ಲಕ್ಷಣವಾಕ್ಯಂ ಭವತಿ ತದೇವ ಉದಾಹರಣ ವಾಕ್ಯಮಪಿ ಭವತಿ
ಸಾಮಾನ್ಯವಾಗಿ ಛಂದಸ್ಸಿನಲ್ಲಿ ಲಕ್ಷಣ ವಾಕ್ಯ ಬರುತ್ತೆ. ಲಕ್ಷಣ ಅಂದರೆ ಡೆಫಿನೇಷನ್ನು, ಆ ಛಂದಸ್ಸಿನ ಡೆಫಿನೇಷನ್ ಬರುತ್ತೆ, ಅದೇ ಎಕ್ಸಾಂಪಲು ಕೂಡ ಆಗುತ್ತೆ. ಅದಕ್ಕೆ ನೀವು ಲಘು ಗುರು ಹಾಕಿದಾಗ ಅದು ಅದಕ್ಕೆ ಸರಿ ಹೊಂದುತ್ತೆ. ನೋಡಿ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ, ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋಹೋ ಗುರು ಷಷ್ಠಂ ಚ ಪಾದಾನಾಂ ಚತುರ್ಣಾಂ ಸ್ಯಾದ್ ಅನುಷ್ಟುಭಿ. ನೋಡಿ ಇದನ್ನು ನಾನು ಬೋರ್ಡ್ ಮೇಲೆ ಬರೀತೀನಿ ಇವಾಗ. ಪಂಚಮಂ ಲಘು ಸರ್ವತ್ರ, ನೋಡಿ ಇದು ಲಕ್ಷಣ ಶ್ಲೋಕ, ಇದು ನಿಯಮವನ್ನು ಹೇಳುತ್ತೆ ಅನುಷ್ಟುಪ್ ಅಂದರೆ ಏನು ಅಂತ. ಪಂಚಮಂ ಲಘು ಸರ್ವತ್ರ ಅಂದರೆ ಏನು, ಐದನೇ ಅಕ್ಷರ ಲಘು ಇರಬೇಕು, ಸರ್ವತ್ರ ಅಂದರೆ ನಾಲ್ಕು ಸಾಲಿನಲ್ಲಿ. ಆಮೇಲೆ ಸಪ್ತಮಂ ದ್ವಿಚತುರ್ಥಯೋಹೋ, ಸಪ್ತಮಂ ದ್ವಿ ಚತುರ್ಥಯೋಹೋ ಗುರು ಷಷ್ಠಂ ಚ ಪಾದಾನಾಂ, ಗುರು ಷಷ್ಠಂ ಚ ಪಾದಾನಾಂ ಚತುರ್ಣಾಂ ಸ್ಯಾದ್ ಅನುಷ್ಟುಭಿ, ಚತುರ್ಣಾಂ ಸ್ಯಾದ್ ಅನುಷ್ಟುಭಿ. ನೋಡಿ ಈ ಶ್ಲೋಕ ಲಕ್ಷಣ ಇದು, ಅಂದರೆ ಅನುಷ್ಟುಪ್ ಛಂದಸ್ಸು ಅಂದರೆ ಏನು ಅಂತ ಇಲ್ಲಿದೆ. ಇದು ಎಕ್ಸಾಂಪಲು ಆಗುತ್ತೆ ಅಂತ, ಉದಾಹರಣೆಯೂ ಆಗುತ್ತೆ, ಲಕ್ಷಣ ಶ್ಲೋಕವನ್ನು ಹೌದು. ಪಂಚಮಂ ಲಘು ಸರ್ವತ್ರ, ಅಯ್ಯೋ ನಾಲ್ಕು ಸಾಲುಗಳು ಐದನೇ ಅಕ್ಷರ ಲಘು ಇರುತ್ತೆ. ಸಪ್ತಮಂ ದ್ವಿಚತುರ್ಥಯೋಹೋ ಏಳನೇ ಅಕ್ಷರ, ದ್ವಿಚತುರ್ಥಯೋಹೋ ಅಂದರೆ ಎರಡು ಮತ್ತು ನಾಲ್ಕನೇ ಸಾಲಿನ ಏಳನೇ ಅಕ್ಷರ ಲಘು ಇರುತ್ತೆ. ಗುರು ಷಷ್ಠಂ ಚ ಪಾದಾನಾಂ, ಆರನೇ ಅಕ್ಷರ ಎಲ್ಲಾದರಲ್ಲೂ ಗುರು ಇರುತ್ತೆ. ಐದನೇ ಅಕ್ಷರ ಲಘು ಇದ್ದರೆ ಪ್ರತಿ ಸಾಲಿನ ಆರನೇ ಅಕ್ಷರ ಗುರು ಇರುತ್ತೆ. ಚತುರ್ಣಾಂ ಸ್ಯಾತ್ ಅನುಷ್ಟುಭಿ, ಈ ರೀತಿ ಇದ್ದರೆ ಅದನ್ನು ಅನುಷ್ಟುಪ್ ಅಂತ ಕರಿತೀವಿ. ಒಬ್ಬ ಪ್ರತಿ ಸಾಲಿನಲ್ಲಿ ಎಂಟು ಅಕ್ಷರ ಇದೆ ನೋಡಿ ಇಲ್ಲಿ, ಮೂರು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು, ಇಲ್ಲೂ ಎಂಟು ಅಕ್ಷರ ಇದೆ ನೋಡಿ, ಪ್ರತಿಯೊಂದು ಕಡೆಯೂ ಎಂಟು ಅಕ್ಷರ ಇದೆ. ಆಮೇಲೆ ಲಘು ಗುರು ಹಾಕೋಣ ಈಗ, ಪಂಚಮಂ ಲಘು ಸರ್ವತ್ರ ನೋಡಿ, ಸರ್ವ ಇಲ್ಲಿ ಯಾಕೆ ಗುರು ಆಯಿತು ಅಂದರೆ ಸರ್ ಹೇಳುವಲ್ಲಿ ರಕಾರ ಬರುತ್ತೆ, ಹಾಫ್ ಲೆಟರ್ ಹಿಂದಿಂದು ಗುರು ಅಲ್ವಾ, ಅದಕ್ಕೆ ಸರ್ವತ್ರ ಹೇಳುವಲ್ಲಿ ತ್ರ ಹಿಂದ್ಗಡೆ ಗುರು ಬರುತ್ತೆ. ಆಮೇಲೆ ಸಪ್ತಮಂ ಇಲ್ಲಿ ಗುರು, ಯಾಕೆಂದರೆ ಇಲ್ಲಿ ಸಂಯುಕ್ತಾಕ್ಷರ ಇದೆ ಅದರ ಹಿಂದಿಂದು ಗುರು, ಇದು ಲಘು ಇದು ಗುರು, ಯಾಕೆಂದರೆ ಅನುಸ್ವಾರ ಇದೆ. ದ್ವಿ ದ್ವಿ ಅಂದರೆ ಲಘು, ಚತುರ್ಥ ಚ ತು ಯಾಕೆಂದ್ರೆ ಚತುರ್ ಹೇಳುವಲ್ಲಿ ರಕಾರ ಇದೆಯಲ್ಲ ಮುಂದ್ಗಡೆ ಹಾಫ್ ಲೆಟರು, ಅದಕ್ಕೆ ಚತುರ್ಥ ಯೋಹೋ ನೋಡಿ. ಆಮೇಲೆ ಗುರು ಎರಡರಲ್ಲೂ ಹ್ರಸ್ವ ಸ್ವರ ಇದೆ, ಷಷ್ಠಂ ಹೇಳುವಲ್ಲಿ ಷ ಗುರು, ಯಾಕೆಂದರೆ ಇಲ್ಲಿ ಸಂಯುಕ್ತ ಅಕ್ಷರ ಇದೆ. ಷಷ್ಠಂ ಹೇಳುವಲ್ಲಿ ಅನುಸ್ವರ ಇದೆ ಗುರು, ಚ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಪ ಗುರು ದೀರ್ಘ ಇದೆ, ದಾ ಹೇಳುವುದು ದೀರ್ಘ, ಇದು ದೀರ್ಘ, ದೀರ್ಘನೂ ಇದೆ, ಒಂದು ಸಾಲಿನ ಕೊನೆಯಲ್ಲಿರೋದೆಲ್ಲ ಗುರು. ಚತುರ್ಣಾಂ ಚ ಲಘು, ಚತುರ್ಣಾಂ ಚತುರ್ ಹೇಳುವಲ್ಲಿ ರಕಾರ ಇದೆ ಮುಂದ್ಗಡೆ, ಅದಕ್ಕೆ ಗುರು ಆಯಿತು. ನಾಮ ಹೇಳುವಲ್ಲಿ ಅನುಸ್ವಾರ ಇದೆ, ಸ್ಯಾ ಅನ್ನೋದು ಗುರು, ದ ಅಂದರೆ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಇದು ಇದು ಗುರು ಆಗುತ್ತೆ. ಇಷ್ಟ ಇಲ್ಲಿ ಸಂಯುಕ್ತ ಅಕ್ಷರ ಇದೆ ಗುರು, ಇದು ಲಘು, ಉಕಾರ ಇದೆ ಫಸ್ಟ್ ಉಕಾರ. ಆಮೇಲೆ ಬಿ ಹೇಳೋದು ಹ್ರಸ್ವ ಇದ್ದರೂ ಇದು ಗುರು ಹಾಕಬೇಕು, ಯಾಕೆಂದರೆ ಒಂದು ಸಾಲಿನ ಕೊನೆಯಲ್ಲಿರೋದು ಗುರು. ನೋಡಿ ಇವಾಗ ನೋಡಿ, ಪಂಚಮಂ ಲಘು ಸರ್ವತ್ರ, ಐದನೇ ಅಕ್ಷರ ಲಘು ಇರಬೇಕು ನೋಡಿ, ಒಂದು ಇದು ಐದನೇ ಅಕ್ಷರ ಅಲ್ವಾ, ಈ ಸಾಲಿನಲ್ಲಿ ಇದು ಐದನೇ ಅಕ್ಷರ, ಈ ಸಾಲಿನಲ್ಲಿ ಇದು ಐದನೇ ಅಕ್ಷರ ಇದು ನೋಡಿ. ಆಮೇಲೆ ಆರನೇ ಅಕ್ಷರ ಗುರು ಇರಬೇಕು ನೋಡಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಸಾಲಿನಲ್ಲಿ ಆರನೇ ಅಕ್ಷರ ಗುರು ಇದೆ. ಆಮೇಲೆ ಸಪ್ತಮಂ ದ್ವಿಚತುರ್ಥಯೋಹೋ, ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ, ಎರಡು ಅಂದರೆ ಇದಾಯಿತು, ನಾಲ್ಕು ಅಂದರೆ ಇದು, ಇದರಲ್ಲಿ ಏಳನೇ ಅಕ್ಷರ ಲಘು ಇರಬೇಕು ನೋಡಿ. ಇಲ್ಲಿ ಏಳನೇ ಅಕ್ಷರ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಏಳನೇ ಅಕ್ಷರ ಲಘು ಇದೆ. ಆಮೇಲೆ ಒಂದು ಮತ್ತು ಮೂರರಲ್ಲಿ ಏಳನೇ ಅಕ್ಷರ ಗುರು ಇರಬೇಕು, ಒಂದು ಇದು ನೋಡಿ ಗುರು, ಇದು ಗುರು ನೋಡಿ. ಇದಿಷ್ಟು ಲಕ್ಷಣ ಅಂದರೆ ಎಂಟು ಅಕ್ಷರ ಇರಬೇಕು ಪ್ರತಿ ಸಾಲಿನಲ್ಲಿ, ಐದನೇ ಅಕ್ಷರ ಲಘು ಇರಬೇಕು ಪ್ರತಿ ಸಾಲಿನಲ್ಲಿ, ಪ್ರತಿ ಸಾಲಿನ ಆರನೇ ಅಕ್ಷರ ಗುರು ಇರಬೇಕು, ಒಂದು ಮತ್ತು ಮೂರನೇ ಸಾಲಿನ ಏಳನೇ ಲೆಟರು ಗುರು ಇರಬೇಕು, ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಏಳನೇ ಅಕ್ಷರ ಲಘು ಇರಬೇಕು. ಈ ರೀತಿ ಇದ್ದರೆ ಅದನ್ನು ಅನುಷ್ಟುಪ್ ಛಂದಸ್ ಅಂತ ಕರಿತೀವಿ.
ಇದೇ ತರ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಅದಕ್ಕೆ ನಾವು ಲಘು ಗುರು ಹಾಕಿದಾಗಲೂ ಕೂಡ ಅದೇ ಬರುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಶ್ಲೋಕ ಕೊಟ್ಟಿದ್ದಾರೆ, ಅಸಹಾಯ ಪುಮಾನೇಕ ಕಾರ್ಯಾಂತಂ ನಾದಿಗಚ್ಚತಿ ತುಷೇಣಾಪಿ ವಿನಿರ್ಮುಕ್ತ ತಂಡುಲೋ ನ ಪ್ರರೋಹತಿ ಅಂತ ಕೊಟ್ಟಿದ್ದಾರೆ. ಅದಕ್ಕೂ ಲಘು ಗುರು ಹಾಕೋಣ. ಅದು ಸಹ ಅನುಷ್ಟುಪ್ ಛಂದಸ್. ಅಸಹಾಯ ಪುಮಾನೇಕ ಅಸಹಾಯ ಪುಮಾನೇಕ ಕಾರ್ಯಾಂತಂ ನಾದಿ ಗಚ್ಚತಿ ಕಾರ್ಯಾಂತಂ ನಾದಿ ಗಚ್ಚತಿ ತುಷೇಣಾಪಿ ವಿನಿರ್ಮುಕ್ತ ತುಷೇಣಾಪಿ ವಿನಿರ್ಮುಕ್ತ ತಂಡುಲೋ ನ ಪ್ರರೋಹತಿ. ನೋಡಿ ಇಲ್ಲಿಗ ಅಸಹಾಯ ಅಲ್ಲಿ ಹ್ರಸ್ವಸ್ವರ ಸೇರಿಕೊಂಡಿದೆ, ಈ ಚಿಹ್ನೆ ಲಘು ಚಿಹ್ನೆ ಹಾಕಬೇಕು. ಸ ಅಲ್ಲೂ ಕೂಡ ಹ ಅಂದರೆ ದೀರ್ಘ, ಯ ವಿಸರ್ಗ ಇದೆ ಗುರುವಾಯಿತು. ಆಮೇಲೆ ಪೂ ಅಂದರೆ ಇಲ್ಲಿ ಉಕಾರ ಇದೆ ಹ್ರಸ್ವಸ್ವರ, ಮಾ ದೀರ್ಘ ನೇ ಗುರು ದೀರ್ಘ, ಕಹ ವಿಸರ್ಗ ಇದೆ ಸಾಲಿನ ಕೊನೆಯದು ಗುರುವಾಯಿತು. ಆಮೇಲೆ ಕಾ ದೀರ್ಘ ರ್ಯಾ ದೀರ್ಘ ಸೇರಿಕೊಂಡಿದೆ. ತಮ್ ಮೇಡವಲ್ಲಿ ಅನುಸ್ವರ ಇದೆ, ನಾ ದೀರ್ಘ ದಿ ಹ್ರಸ್ವಸ್ವರ ಇದೆ. ಇಲ್ಲಿ ಗ ಗಚ್ಚತಿ ಹೇಳುವಲ್ಲಿ ಸಂಯುಕ್ತಾಕ್ಷರದ ಮುಂಚೆಯಿಂದ ಗುರು, ಛ ಲಘು ಲಘು ಅಕಾರ ಇದೆ, ತಿ ಸಾಲಿನ ಕೊನೆಯಲ್ಲಿರೋದ್ರಿಂದ ಇದು ಗುರು. ತಿ ಅಂದರೆ ಹ್ರಸ್ವಸ್ವರ ಇದೆ, ಆದರೆ ಒಂದು ಸಾಲಿನ ಕೊನೆಯಲ್ಲಿರೋದು ಗುರು. ಆಮೇಲೆ ತುಷೇಣಾಪಿ ತೂ ಹ್ರಸ್ವಸ್ವರ, ಶೇ ದೀರ್ಘಸ್ವರ, ನಾ ದೀರ್ಘಸ್ವರ, ಪಿ ಹ್ರಸ್ವಸ್ವರ ಸೇರಿಕೊಂಡಿದೆ, ವಿ ಹ್ರಸ್ವಸ್ವರ ಸೇರಿಕೊಂಡಿದೆ, ವಿನಿರ್ಮುಕ್ತ ನಡೆಯಿದು ಗುರು. ವಿನಿರ್ವಲ್ಲಿ ರಕಾರ ಬರುತ್ತಲ್ವ ಮುಂದ್ಗಡೆ ಹಾಫ್ ಲೆಟರ್ ಬಂದಾಗ ಇದು ಗುರು. ಮುಕ್ತ ಹೇಳುವಲ್ಲೂ ಅಷ್ಟೇ, ಮುಕ್ತ ಇಲ್ಲಿ ಸಂಯುಕ್ತ ಅಕ್ಷರ ಇದೆ ಹಾಗಾಗಿ ಇದು ಗುರು. ಇದು ವಿಸರ್ಗ ಇದೆ ಸಾಲಿನ ಕೊನೆಯಲ್ಲಿದೆ ಗುರು. ಆಮೇಲೆ ತಂಡುಲೋ ತಂಡುಲೋ ಹೇಳುವಲ್ಲಿ ಅನುಸ್ವರ ಇದೆ ಗುರುವಾಯಿತು. ತಂಡುಲೋ ಹ್ರಸ್ವಸ್ವರ, ಲೋ ಅಂದರೆ ಇಲ್ಲಿ ಓಕಾರ ಇದೆ ಗುರು, ನ ಹ್ರಸ್ವಸ್ವರ ಸೇರಿಕೊಂಡಿದೆ, ಪ್ರ ಹ್ರಸ್ವಸ್ವರ ಸೇರಿಕೊಂಡಿದೆ. ಇಲ್ಲ ಇಲ್ಲಿ ನ ಗುರು ಆಗುತ್ತೆ, ಪ್ರ ಇದೆಯಲ್ವಾ ಸಂಯುಕ್ತ ಅಕ್ಷರ ಗುರು ಆಗುತ್ತೆ. ಆಮೇಲೆ ರೋ ಗುರು, ಹ ಲಘು, ತಿ ಒಂದು ಸಾಲಿನ ಕೊನೆಯಲ್ಲಿರೋದು ಹ್ರಸ್ವಸ್ವರ ಆದರೂ ಅದನ್ನು ಗುರು ಹಾಕಬೇಕು ನೋಡಿ, ಇದೇ ನಿಯಮ. ಆಮೇಲೆ ಇಲ್ಲಿ ಮೂರು ಅಕ್ಷರ ಡಿವೈಡ್ ಮಾಡೋದು ಬೇಡ, ಇದು ಅನುಷ್ಟುಪ್ ಆದ್ದರಿಂದ ಅನುಷ್ಟುಪ್ ನಿಯಮಕ್ಕೆ ಅನುಗುಣವಾಗಿದೆಯೋ ಅಂತ ನೋಡೋಣ. ಪಂಚಮಂ ಲಘು ಸರ್ವತ್ರ ಅಲ್ವಾ, ಐದನೇ ಅಕ್ಷರ ಪ್ರತಿಯೊಂದರಲ್ಲೂ ಲಘು ಇರಬೇಕು ನೋಡಿಲ್ಲಿ. ಲಘು ಇದೆ ಲಘು ಇದೆ ಲಘು ಇದೆ ಲಘು ಇದೆ, ಪ್ರತಿ ಸಾಲಿನ ಐದನೇ ಅಕ್ಷರ ಲಘು ಇದೆ. ಆಮೇಲೆ ಆರನೇ ಅಕ್ಷರ ಗುರು ಇರಬೇಕು ನೋಡಿ, ಗುರು 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 ಇಲ್ಲಿ ಆರನೇ ಅಕ್ಷರ ಗುರು ಇದೆ. ಆಮೇಲೆ ಒಂದು ಮತ್ತು ಮೂರನೇದರಲ್ಲಿ ಏಳನೇ ಅಕ್ಷರ ಗುರು ಇರಬೇಕು ನೋಡಿ, ಇದು ಏಳನೇ ಅಕ್ಷರ ಗುರು ಇದೆ, ಇಲ್ಲಿ ಮೂರನೇದರಲ್ಲಿ ಇಲ್ಲೂ ಗುರು ಇದೆ. ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಏಳನೇ ಅಕ್ಷರ ಲಘು ಇರಬೇಕು ನೋಡಿ, ಏಳನೇ ಅಕ್ಷರ ಲಘು ಇದೆ ಇಲ್ಲೂ ಲಘು ಇದೆ. ಈ ರೀತಿ ಇದ್ದರೆ ಪ್ರತಿ ಸಾಲಿನಲ್ಲಿ ಎಂಟು ಅಕ್ಷರ, ಐದನೇ ಅಕ್ಷರ ಲಘು, ಆರನೇ ಅಕ್ಷರ ಗುರು, ಒಂದು ಮೂರರಲ್ಲಿ ಏಳನೇ ಅಕ್ಷರ ಗುರು, ಎರಡು ನಾಲ್ಕರಲ್ಲಿ ಏಳನೇ ಅಕ್ಷರ ಲಘು ಇದ್ದರೆ ಅದನ್ನು ಅನುಷ್ಟುಪ್ ಅಂತ ಕರಿತೀವಿ. ಇದೆಷ್ಟು ಅನುಷ್ಟುಪ್ ಛಂದಸ್ಸು, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಅದಕ್ಕೂ ಸಹ ನೀವು ಲಘು ಗುರುವನ್ನು ಹಾಕಿದಾಗ ಅದು ಅನುಷ್ಟುಪ್ ಛಂದಸ್ಸಿನ ಲಕ್ಷಣಗಳಿಗೆ ಅನುಗುಣವಾಗೇ ಇದೆ. ಇವಾಗ ನೆಕ್ಸ್ಟು ಇಂದ್ರ ವಜ್ರ ನೋಡಿ, ಅನುಷ್ಟುಪ್ ಛಂದಸ್ ಆದಮೇಲೆ ಇಲ್ಲಿ ನಿಮಗೆ ಒಂಬತ್ತನೇ ಕ್ಲಾಸ್ನವರಿಗೆ ಇಂದ್ರ ವಜ್ರ ಕೊಟ್ಟಿದ್ದಾರೆ. ಇಂದ್ರ ವಜ್ರ ಅಂತ ನಾನು ಹೇಗೆ ಕಂಡುಹಿಡಿಯೋದು ನೋಡಿ, ಲಕ್ಷಣ ನೋಡಿ, ಸ್ಯಾದಿಂದ್ರ ವಜ್ರ ಯದಿತೌ ಜಗೌಗಹ ಅಂತ ನೋಡಿ, ಇದು ಲಕ್ಷಣಮು ಹೌದು ಎಕ್ಸಾಂಪಲ್ ಹೌದು. ಸ್ಯಾದಿಂದ್ರ ವಜ್ರ ಯದಿ ತೌ ಜಗೌಗಹ ಅಂದರೆ ಸ್ಯಾ ಇಂದ್ರ ವಜ್ರ ಯದಿ ತೌ ಜಗೌಗಹ, ತೌ ಅಂದರೆ ತ ತ ಗಣ ಮತ್ತೆ ಜಗಣ ಗೌಗಹ ಅಂದರೆ ಎರಡು ಗುರು ಇದ್ದರೆ ಅದನ್ನು ಇಂದ್ರ ವಜ್ರ ಅಂತ ಕರಿತೀವಿ ನೋಡಿ.
ತ ತ ಗಣ ಇರಬೇಕು, ಯಾಕೆಂದರೆ ತವು ಇದೆಯಲ್ವಾ, ಜ ಗಣ ಇರಬೇಕು. ಆಮೇಲೆ ಗೌ ಗಹ ಅಂದರೆ ಎರಡು ಗುರು ಇರಬೇಕು, ಗುರು ಗುರು. ನೋಡಿ ಈ ರೀತಿ ಇದ್ದರೆ ತ ತ ಜ ಗಣ ಎರಡು ಗುರು ಇದ್ದರೆ ಅದನ್ನು ನಾವು ಇಂದ್ರವಜ್ರ ಅಂತ ಕರಿತೀವಿ. ನೋಡಿ ಇವಾಗ ಈ ಶ್ಲೋಕಕ್ಕೆ ನಾವು ಲಘು ಗುರು ಹಾಕಿದಾಗ ಅದೇ ರೀತಿ ಬರುತ್ತೆ. ಅಂದರೆ ಇದು ಲಕ್ಷಣ ಡೆಫಿನೇಷನನ್ನು ಹೇಳುತ್ತೆ ಇದು, ಮತ್ತು ಇದು ಎಕ್ಸಾಂಪಲ್ ಕೂಡ ಆಗುತ್ತೆ. ನೋಡಿ ಪ್ರತಿಪಾದಂ ಏಕಾದಶ ಅಕ್ಷರಾಣಿ ಭವಂತಿ. ನೋಡಿ ಏಳು ಹನ್ನೊಂದು ಅಕ್ಷರ ಇರಬೇಕು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು. ಆಮೇಲೆ ತ ತ ಜ ಗಣ ಗುರುದ್ವಯ, ತ ತ ಜ ಗಣ ಇರಬೇಕು. ಇಲ್ಲಿ ನಾವೀಗ ಲಘು ಗುರು ಹಾಕಿದಾಗ ತ ತ ಜ ಮತ್ತು ಗುರು ಎರಡು ಗುರು ಬರಬೇಕು ಲಾಸ್ಟಲ್ಲಿ. ಆ ರೀತಿ ಬರುತ್ತೆ ನೋಡಿ. ಇವಾಗ ಸ್ಯಾದಿಂದ್ರ ವಜ್ರ ಯದಿ ತೌ ಜಗೌಗಹ, ಈ ರೀತಿ ಮೂರು ಅಕ್ಷರ ಡಿವೈಡ್ ಮಾಡ್ಕೋಬೇಕು. ಸ್ಯಾಮ್ ಇದು ದೀರ್ಘ ಇದೆ ಗುರು ಆಯಿತು. ದಿಂದ್ರ ಇಲ್ಲಿ ಒಂದು ಸಂಯುಕ್ತ ಅಕ್ಷರ ಇದೆ, ಹಿಂದಿಂದು ಗುರು. ದ್ರಲ್ವಲ್ಲಿ ಲಘು ಹ್ರಸ್ವ ಸ್ವರ ಸೇರಿಕೊಂಡಿದೆ. ವಜ್ರ ವಜ್ರಾಳ್ವಲ್ಲಿ ಸಂಯುಕ್ತ ಅಕ್ಷರ ಹಿಂದಿಂದು ಗುರು. ಜ್ರ ಗುರು, ಯ ಹ್ರಸ್ವ ಸ್ವರ ಸೇರಿಕೊಂಡಿದೆ ಲಘು ಆಯಿತು. ದಿ ಹ್ರಸ್ವ ಸ್ವರ ಇದೆ, ತೌ ಗುರು ಇದೆ, ಔ ಮಮತೆ ಅಯ್ಯ ಯಾವಾಗಲೂ ಗುರು. ಜ ಹ್ರಸ್ವ ಸ್ವರ ಇದೆ, ಜ ಹೇಳುವಲ್ಲಿ ಲಘು. ಗೌ ಹೇಳುವಲ್ಲಿ ಗುರು. ದಹ ಹೇಳುವಲ್ಲಿ ವಿಸರ್ಗ ಇದೆ. ಸಾಲಿನ ಕೊನೆಯದು ಗುರು. ನೋಡಿ ಇವಾಗ ಗಣದ ಹೆಸರು ಬರೀರಿ. ಕೊನೆಯಲ್ಲಿ ಗುರು ಲಘು ಕೊನೆಯಲ್ಲಿ ಬಂದರೆ ತಗಣ, ಇಲ್ಲೂ ಅಷ್ಟೇ ತಗಣ. ಇದು ಮಧ್ಯ ಗುರು, ಮಧ್ಯ ಗುರು ಅಂದರೆ ಜಗಣ. ತ ತ ಜ ಗುರು ಗುರು, ನೋಡಿ ಗುರು ಗುರು ಬರಬೇಕು. ತ ತ ಜ ಗುರು ಗುರು ಬಂದರೆ ಅದನ್ನು ನಾವು ಇಂದ್ರವಜ್ರ ಅಂತ ಕರಿತೀವಿ. ಅಂದರೆ ಇಂದ್ರವಜ್ರ ಅಂದ್ರೇನು, ಒಂದು ಸಾಲ ಪ್ರತಿ ಸಾಲಿನಲ್ಲಿ ಹನ್ನೊಂದು ಅಕ್ಷರಗಳಿರಬೇಕು. ಆಮೇಲೆ ತ ತ ಜ ಗಣ ಲಾಸ್ಟಲ್ಲಿ ಎರಡು ಗುರು ಬರಲೇಬೇಕು. ಈ ರೀತಿ ಇದ್ರೆ ಮಾತ್ರ ಅದನ್ನು ಇಂದ್ರವಜ್ರ ಅಂತ ಕರಿತೀವಿ. ಸ್ಯಾದಿಂದ್ರವಜ್ರ ಯದಿ ತವು ಜಗೌಗಹ, ಇದನ್ನು ಬಯಲ್ಟ್ ಮಾಡ್ಕೊಳ್ಬೇಕು. ಲಘು ಗುರು ಹಾಕೋದು ಎಲ್ಲ ಎಲ್ಲ ವೃತ್ತಗಳಿಗೂ ಸೇಮು, ಎಲ್ಲ ಛಂದಸ್ನಲ್ಲೂ ಲಘು ಗುರು ನಿಯಮ ಒಂದೇ ಇರುತ್ತೆ. ಆದರೆ ಆ ಗಣದ ವಿನ್ಯಾಸ ಚೇಂಜ್ ಇರುತ್ತೆ, ವಿನ್ಯಾಸಕ್ಕನುಗುಣವಾಗಿ ನಾವು ಅದಕ್ಕೆ ಒಂದು ಹೆಸರನ್ನು ಕೊಡ್ತೀವಿ. ಇಂಥ ಛಂದಸ್ಸು ಅಂತ ಹೆಸರನ್ನು ಕೊಡ್ತೀವಿ. ಈ ರೀತಿ ಬಂದಾಗ ವಿನ್ಯಾಸ ಇದ್ದರೆ ಅದಕ್ಕೆ ಇಂದ್ರವಜ್ರ ಅಂತ ಕರಿತೀವಿ. ಆಮೇಲೆ ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ. ಇಲ್ಲಿ ಎರಡು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದಕ್ಕೂ ಹಾಕೋಣ. ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅರ್ಧೋಘಟೋ ಘೋಷಮುಪೈತಿ ನೂನಂ ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ. ಸುಭಾಷಿತರು ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ. ನೋಡಿ ಸಂಪೂರ್ಣ ಇಡುವಲ್ಲಿ ಸ ಗುರು ಆಯಿತು, ಯಾಕೆಂದರೆ ಇಲ್ಲಿ ಸಂಯುಕ್ತ ಅಕ್ಷರ ಇದೆ, ಅದರ ಹಿಂದಿಂದು ಗುರು. ಪೂರ್ಣ ಇಡುವಲ್ಲಿ ದೀರ್ಘ ಇದೆ ಗುರು. ಋಣ ಇಡುವಲ್ಲಿ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಲಘು ಆಯಿತು. ಆಮೇಲೆ ಕುಂಭೋ ಕುಂಭೋ ಇಡುವಲ್ಲಿ ಇದು ಸಂಯುಕ್ತ ಅಕ್ಷರ, ಹಿಂದಿಂದು ಗುರು ಆಯಿತು. ಇಲ್ಲಿ ಓಕಾರ ಇದೆ, ಗುರು ಆಯಿತು. ನ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಲಘು ಆಯಿತು. ಕ ಹ್ರಸ್ವ ಸ್ವರ ಸೇರಿಕೊಂಡಿದೆ. ಕರೋತಿ ಇಡುವಲ್ಲಿ ಓಕಾರ ಇದೆ, ಓಕಾರ ಇದ್ದಾಗ ಅದು ಗುರು. ತಿ ಹ್ರಸ್ವ ಸ್ವರ ಸೇರಿಕೊಂಡಿದೆ. ಆಮೇಲೆ ಶಬ್ದಂ ಶಬ್ದಂ ಹೇಳುವಲ್ಲಿ ಶ ಇಲ್ಲಿ ಸಂಯುಕ್ತಾಕ್ಷರಗಳಿಂದ ಇದು ಗುರು ಆಯಿತು, ಇದು ಸಹ ಗುರು. ಕೊನೆಯಲ್ಲಿ ಶಬ್ದಂ ಅನುಸ್ವರ ಇದೆ, ಸಾಲಿನ ಕೊನೆಯದು ಗುರು. ನೋಡಿ ಇವಾಗಲೂ ಅಷ್ಟೇ ತ ತ ಜ ಇಲ್ಲಿ ಗುರು ಗುರು. ನೋಡಿ ಇದು ಸಹ ಸಂಪೂರ್ಣ ಕುಂಭೋ ನಕರೋತಿ ಶಬ್ದಂ ಅನ್ನು ಕೂಡ ಇಂದ್ರವಜ್ರ ಬರುತ್ತೆ, ಯಾಕೆಂದರೆ ಹನ್ನೊಂದು ಅಕ್ಷರ ಇದೆ, ಪ್ರತಿ ಸಾಲನ ಹನ್ನೊಂದು ಅಕ್ಷರ ಇರಬೇಕಲ್ವಾ. ತ ತ ಜ ಗಣ ಇದೆ, ಗುರುದ್ವಯ ಇದೆ. ಅದೇ ರೀತಿ ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ. ನೋಡಿ ವಿದ್ವಾನ್ ಕುಲೀನೋ ನಕರೋತಿ ಗರ್ವಂ. ನೋಡಿ ಇಲ್ಲೂ ಅಷ್ಟೇ ವಿದ್ವಾನ್ ಹೇಳುವಲ್ಲಿ ದ್ವಾಂಡ್ವಲ್ಲಿ ಸಂಯುಕ್ತಾಕ್ಷರ ಇದೆ, ವಿ ಗುರು ಆಯಿತು. ದ್ವಾ ಅಂದರೆ ಇಲ್ಲಿ ಆಕಾರ ಅಂತ ಇದೆ, ಗುರು ಆಯಿತು. ಇಲ್ಲಿ ಹಾಫ್ ಲೆಟ್ರಿಗೆ ಯಾವುದು ಹಾಕಬಾರದು. ಆಮೇಲೆ ಕೂ ಹೇಳುವಲ್ಲಿ ಹ್ರಸ್ವಸ್ವರ ಇದೆ, ಇದು ಲಘು ಆಯಿತು. ಕುಲೀ ದೀರ್ಘ, ನೋ ಓಕಾರ ತವು. ನ ಆಮೇಲೆ ಕ ರೋ ತಿ ಗರ್ವಂ,
ಗ ಯಾಕೆ ಗುರು ಆಯ್ತು ಅಂದ್ರೆ ಗರ್ರ ಹೇಳುವಲ್ಲಿ ರಕಾರ ಇದೆಯಲ್ವ ಮುಂದೆ ಹಾಕ್ಬಿಟ್ರು ಅದಕ್ಕೆ ರುಮ್ಮಮ್ ಹೇಳಿ ನೋಡಿ 11 ಅಕ್ಷರ ಇದೆ ಇಲ್ಲಿ ಆಮೇಲೆ ಇಲ್ಲಿ ತಗಣ ಲಘು ಕೊನೆಯಲ್ಲಿ ಬಂದಿದೆಯಲ್ವಾ ಅಂತ್ಯ ಲಘು ಅಂದರೆ ತಗಣ ತಗಣ ಜಗಣ ಆಮೇಲೆ ಇಲ್ಲಿ ಗುರು ಗುರು ನೋಡಿ ತ ತ ಜ ಗುರುದ್ವಯ ತ ತ ಜ ಎರಡು ಗುರು ಈ ರೀತಿ ಬಂದರೆ ಇಂದ್ರವಜ್ರ ಅಂತ ಕರಿತೀವಿ ಇದೆಷ್ಟು ಅನುಷ್ಟುಪ್ ಮತ್ತು ಇಂದ್ರವಜ್ರ ಛಂದಸ್ಸಿನ ಬಗ್ಗೆ ಇವಾಗ ಅಭ್ಯಾಸ ನೋಡೋಣ ಏಕವಾಕ್ಯೇನ ಉತ್ತರಂ ಲಿಖತ ಛಂದಶಾಸ್ತ್ರಸ್ಯ ಆದ್ಯ ಪ್ರವರ್ತಕ ಕಃ ಛಂದಶಾಸ್ತ್ರದ ಮೊದಲ ಬರೆದವರು ಯಾರು ಮೊದಲು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಛಂದಶಾಸ್ತ್ರ ಬಗ್ಗೆ ಹೇಳಿದವರು ಯಾರು ಅಂದರೆ ಭಗವಾನ್ ಪಿಂಗಲಾಚಾರ್ಯ ಅಂತ ಬರೀಬೇಕು ನೋಡಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಭಗವಾನ್ ಪಿಂಗಲಾಚಾರ್ಯ ಗಣೇ ಕತಿ ಅಕ್ಷರಾಣಿ ಭವಂತಿ ಒಂದು ಗಣದಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಅಂದರೆ ತ್ರೀಣಿ ಅಕ್ಷರಾಣಿ ಭವಂತಿ ಅಂತ ಬರೀಬೇಕು ಮೂರು ಅಕ್ಷರಗಳಿಗೆ ಒಂದು ಗಣ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಕತಿ ಗಣಾಹ ಭವಂತಿ ಅಷ್ಟಗಣಾಹ ಈಗ ತಾನೇ ಹೇಳಿದೆ ನಾನು ನೋಡಿ ಯಮಾತ ರಾಜ ಬನಸ ಯರತ ಬಜಸ ಮಾನ ಒಟ್ಟು ಎಂಟು ಗಣಗಳು ಅಷ್ಟಗಣಾಹ ಭವಂತಿ ಇಂದ್ರವಜ್ರಾವೃತ್ತೆ ಪ್ರತಿಪಾದಂ ಕತಿ ಅಕ್ಷರಾಣಿ ಭವಂತಿ ಇಂದ್ರವಜ್ರಾವೃತ್ತದಲ್ಲಿ ಪ್ರತಿ ಸಾಲಿನಲ್ಲಿ ಎಷ್ಟು ಅಕ್ಷರಗಳಿರುತ್ತೆ ಅಂದರೆ ಏಕಾದಶ ಅಕ್ಷರಾಣಿ ಭವಂತಿ ಹನ್ನೊಂದು ಅಕ್ಷರಗಳು ಇರುತ್ತೆ ಆಮೇಲೆ ಲಘು ಉತ್ತರಂ ಲಿಖತ ಅನುಷ್ಟುಪ್ ಛಂದಸಃ ಲಕ್ಷಣಂ ಲಿಖತ ಅನುಷ್ಟುಪ್ ಛಂದಸ್ಸಿನ ಲಕ್ಷಣ ಅಂದರೆ ಈ ಶ್ಲೋಕ ಬರೀಬೇಕು ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಗುರುಷಷ್ಠಂ ಚ ಪಾದಾನಾಂ ಚತುರ್ಣಾಂ ಸ್ಯಾದ್ ಅನುಷ್ಟುಭಿ ಇದು ಲಕ್ಷಣಂ ನೆಕ್ಸ್ಟ್ ಅದನ್ನು ಕಷ್ಟ ಆದರೆ ಇದನ್ನು ಬರಿಬೋದು ಅನುಷ್ಟುಪಿ ಪ್ರತಿಪಾದಂ ಅಷ್ಟಾಕ್ಷರಾಣಿ ಅತ್ರ ಚತುರ್ಷ್ವಿ ಪಾದೇಶು ಪಂಚಮಂ ಲಘು ಷಷ್ಠಂ ಚ ಗುರು ಪ್ರಥಮ ತೃತೀಯ ಪಾದಯೋ ಸಪ್ತಮಾಕ್ಷರಂ ಗುರು ದ್ವಿತೀಯ ಚತುರ್ಥ ಪಾದಯೋ ಸಪ್ತಮಾಕ್ಷರಂ ಲಘು ಅಂತ ಬರಿಬೇಕು ಇದು ಅಥವಾ ಇದನ್ನು ಬರಿಬೇಕು ಇಂದ್ರವಜ್ರಾವೃತ್ತಸ್ಯ ಲಕ್ಷಣಂ ಲಿಖತ ಇಂದ್ರವಜ್ರಾವೃತ್ತ ಲಕ್ಷಣ ಅಂದರೆ ಇದು ಸ್ಯಾದಿಂದ್ರವಜ್ರ ಯದಿತೌ ಜಗೌಘ ಇದು ಲಕ್ಷಣ ಆಮೇಲೆ ಅತ್ರ ಪ್ರತಿಪಾದಂ ಏಕಾದಶ ಅಕ್ಷರಾಣಿ ಭವಂತಿ ತ ತ ಜ ಗಣ ಗುರುದ್ವಯಂ ಚ ಅಂತ ಬರೀಬೇಕು ಅದೆಷ್ಟಾಯಿತು ಆಮೇಲೆ ಈ ಕಡೆ ಪ್ರಸ್ತಾರಂ ವಿರಿಕ್ಯ ಗಣಾವಿಭಾಗಂ ಕೃತ್ವ ಛಂದಸಃ ನಾಮ ಲಿಖತ ಅರ್ಧೋಘಟೋ ಘೋಷಮುಪೈತಿ ನೂನಂ ಅಂತ ಕೊಟ್ಟಿದ್ದಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂತ ಇದೆ ಇದನ್ನು ಎರಡು ಲೈನಲ್ಲಿ ಬರ್ಕೊಂಡ್ರೆ ಇದು ಅನುಷ್ಟುಪ್ ಆಗುತ್ತೆ ಇದು ಇಂದ್ರವಜ್ರ ಆಗುತ್ತೆ ಅರ್ಧೋಘಟೋ ಘೋಷಮುಪೈತಿ ನೂನಂ ಇದಕ್ಕೆ ನಾನು ಲಘು ಗುರು ಹಾಕಿ ತೋರಿಸ್ತೀನಿ ನಿಮಗೆ ಅರ್ಧೋಘಟೋ ಅರ್ಧೋಘಟೋ ಘೋಷ ಮುಪೈತಿ ನೂನಂ ಅಂತ ಕೊಟ್ಟಿದ್ದಾರೆ ಫಸ್ಟ್ ಇದಕ್ಕೆ ಲಘು ಗುರು ಹಾಕೋಣ ಅರ್ಧೋ ಹ್ರಸ್ವಸ್ವರ ಇದೆ ಲಘು ಅಂತ ಹಾಕ್ಬೋದಾ ಹಾಕಬಾರ್ದು ಯಾಕೆಂದ್ರೆ ಅರ್ಧೋ ಒಳವಲ್ಲಿ ಅರ್ಧೋ ರಕಾರ ಇದೆ ಆದಮೇಲೆ ರಕಾರ ಇದೆಯಲ್ವಾ ಹಾಗಾಗಿ ಅದನ್ನು ಇಲ್ಲೂ ಸಂಯುಕ್ತಾಕ್ಷರ ಇರೋದ್ರಿಂದ ಇದು ಗುರು ಅರ್ಧೋ ಅಳವಲ್ಲಿ ಓಕಾರ ಇದೆ ಗುರು ಘ ಹ್ರಸ್ವಸ್ವರ ಸೇರಿಕೊಂಡಿದೆ ಟೋ ದೀರ್ಘಸ್ವರ ಸೇರಿಕೊಂಡಿದೆ ಗೋ ದೀರ್ಘಸ್ವರ ಸೇರಿಕೊಂಡಿದೆ ಶ ಹ್ರಸ್ವಸ್ವರ ಮೂ ಹ್ರಸ್ವಸ್ವರ ಸೇರಿಕೊಂಡಿದೆ ಪೈ ಹೇಳುವಲ್ಲಿ ಐಕಾರ ಐ ಅವೆಲ್ಲ ಯಾವಾಗಲೂ ಗುರು ಆಮೇಲೆ ತಿ ಹೇಳೋದು ಹ್ರಸ್ವಸ್ವರ ಇದೆ ಲಘು ನೂನಂ ನೂ ದೀರ್ಘಸ್ವರ ನಮ್ ಹೇಳುವಲ್ಲಿ ಅನುಸ್ವರ ಇದೆ ಸಾಲಿನ ಕೊನೆಯದು ಗುರು ಇಲ್ಲಿ ಗುರು ಗುರು ಅಂತ ಆಯಿತು ಇವಾಗ ಇಲ್ಲಿ ಗಣದ ಹೆಸರು ಬರಿಬೇಕಲ್ವಾ ಗುರು ಲಘು ಕೊನೆಯಲ್ಲಿದೆ ಅಂತ್ಯ ಲಘು ಅಂದರೆ ತಗಣ ಆಯಿತು ಇದು ತಗಣ ಆಯಿತು ಮಧ್ಯ ಗುರು ಜಗಣ ತ ತ ಜ ಗುರುದ್ವಯ ಬಂದಿದೆ ಇಂದ್ರವಜ್ರ ಇಲ್ಲಿ ಚಂದ ಚಂದೋನಾಮ ಅಂತ ಬರಿಬೇಕು ಚಂದೋನಾಮ ಇಂದ್ರವಜ್ರ ಆಮೇಲೆ ಲಕ್ಷಣಂ ಬರಿಬೇಕು ಸ್ಯಾದಿಂದ್ರ ವಜ್ರ ಯದಿತೌ ಜಗೌಘ ಸ್ಯಾದಿಂದ್ರ ವಜ್ರ ಯದಿ ತೌ ಜಗೌಘ ನೋಡಿ ಈ ರೀತಿ ಬರಿಬೇಕು ಇದರ ಲಕ್ಷಣ ಇದು ಲಕ್ಷಣ ನೆನಪಿಲ್ಲ ಅಂದರೆ ಅತ್ರ ಪ್ರತಿಪಾದ ಏಕಾದಶ ಅಕ್ಷರಾಣಿ ಭವಂತಿ ತ ತ ಜ ಗಣಾಹ ಗುರುದ್ವಯಂ ಚ ಭವಂತಿ ಅತಃ ಇಂದ್ರವಜ್ರ ವೃತ್ತಂ ಅಂತ ಬರೀಬೇಕು ಆಮೇಲೆ ವಕ್ರತುಂಡ ಮಹಾಕಾಯ ಆಲ್ರೆಡಿ ನಾನು ಹಾಕಿದ್ದೀನಿ ಅದು ಅನುಷ್ಟುಪ್ ಆಗುತ್ತೆ ಚಂದೋನಾಮ ಅನುಷ್ಟುಪ್ ಅಂತ ಬರೆದು ಅದರ ಲಕ್ಷಣ ಶ್ಲೋಕ ಇದನ್ನು
ಈ ಲಕ್ಷಣ ಶ್ಲೋಕವನ್ನು ಮರಿಬೇಕು. ಇಲ್ಲಿಗೆ ಈ ಛಂದಸ್ಸು ಅನ್ನೋ ಪಾಠ ಮುಗಿದಿದೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು.